ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನವಜಾತ ಶಿಶುವಿನಲ್ಲಿ ಕಂಡು ಬರುವಂತಹ ಶ್ರವಣ ದೋಷದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಸಹಾಯಕ ವಾಕ್ ಮತ್ತು ಶ್ರವಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶುಭಗಂಗಾ ಡಿ ಇವರು ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಮುಖ್ಯವಾಗಿ ನವಜಾತ ಶಿಶುವಿನಲ್ಲಿ ಕಂಡು ಬರುವಂತಹ ಶ್ರವಣ ದೋಷದ ಬಗ್ಗೆ ನೀವು ಕೂಡ ನಮ್ಮಲ್ಲಿ ಪ್ರಶ್ನೆಯನ್ನ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಮೇಡಮ್ ಮುಖ್ಯವಾಗಿ ಇವತ್ತು ನಾವು ಮಕ್ಕಳಲ್ಲಿ ಅಂತ ಹೇಳಿದ್ರೆ ನವಜಾತ ಶಿಶುವಿನಲ್ಲಿ ಕಂಡು ಒಂದು ಕಿವುಡುತನ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ ಸೊ ಈ ಕಿವುಡುತನವನ್ನು ನಾವು ಎಷ್ಟು ಬೇಗ ಫೈಂಡ್ ಔಟ್ ಮಾಡಬೇಕು ಅಂತ ಮತ್ತೆ ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಯಾವಾಗ ಚಿಕಿತ್ಸೆ ಕೊಡಬೇಕು ಅಂದರೆ ಟ್ರೀಟ್ಮೆಂಟ್ ಯಾವಾಗ ಕೊಡಬೇಕಾಗ್ತದೆ ಇದಕ್ಕೆ ನಾವು ಈಗ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ಒನ್ ಟೂ ತ್ರೀ ರೂಲ್ ಅಂತ ಹೇಳ್ತೀವಿ ಈಗ ಒಂದ್ ತಿಂಗಳೊಳಗಡೆ ಪರೀಕ್ಷೆ ಮಾಡ್ಬೇಕು ಎರಡು ತಿಂಗಳೊಳಗಡೆ ಮಗುಗೆ ಏನ್ ತೊಂದರೆ ಇದೆ ಅದು ಡಯಾಗ್ನೋಸ್ ಆಗಬೇಕು ಮೂರ್ ಒಳಗಡೆ ಅದು ಟ್ರೀಟ್ಮೆಂಟ್ ಆಗ್ಬೇಕು ಸೊ ಏನೀಗ ತಿಂಗಳ ಒಳಗಡೆ ಮಗು ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ಕಂಪಲ್ಸರಿ ಇದೆ ಎಲ್ಲಾ ಆಸ್ಪತ್ರೆಯಲ್ಲೂ ಮಗು ಊಟದ ತಕ್ಷಣನೇ ನಾವು ಹೋಗಿ ಸ್ಕ್ರೀನಿಂಗ್ ಮಾಡ್ಬೇಕಾಗ್ತದೆ ಸ್ಕ್ರೀನಿಂಗ್ ಅಲ್ಲೇ ನಮಗೆ ಪಾಸ್ ಬಂದ್ರೆ ಏನ್ ತೊಂದರೆ ಇಲ್ಲ ಹಂಗೇನಾದ್ರೂ ಅದರಲ್ಲಿ ಏನಾದ್ರೂ ನಿಮ್ಗೆ ರೆಫರ್ ಬಂತು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬರಲಿಲ್ಲ ಅಂತ ಹೇಳಿದಾಗ ಡಿಟೇಲ್ ಪರೀಕ್ಷೆಗೆ ಅವರು ಕರೀತಾರೆ ಸೊ ಅದು ಒಂದು ಎರಡು ತಿಂಗಳು ಒಳಗಡೆ ಅವರು ಡಿಟೇಲ್ ಪರೀಕ್ಷೆ ಮಾಡಿ ಅವ್ರಿಗೆ ಏನು ತೊಂದರೆ ಇದೆ ಅನ್ನೋದನ್ನು ಫಸ್ಟು ನಾವು ಕಂಡುಹಿಡೀಬೇಕಾಗತ್ತೆ ಒಂದು ಮೂರು ತಿಂಗಳಂತರಲ್ಲೇ ನೀವು ಏನು ಮಾಡಬೇಕು ಅವ್ರಿಗೆ ಇರೋ ತೊಂದರೆಗೆ ಈಗ ಹಿಯರಿಂಗ್ ಏಡ್ ಕೊಡಬೇಕಾ ಇಲ್ಲ ಕಾಕ್ಲರ್ ಇಂಪ್ಲೆಂಟ್ ಹಾಕ್ಬೇಕಾ ಅದು ಏನು ಮಾಡಬೇಕು ಅದನ್ನು ನಾವು ಒಂದು ಮೂರು ತಿಂಗಳು ಒಳಗಡೆ ಮಾಡಬೇಕಾಗುತ್ತೆ ಸೊ ಯೂಶ್ವಿ ನಾವು ಫಾಲೋ ಮಾಡೋದು ಒನ್ ಟು ತ್ರೀ ರೂಲ್ ಅಂತ ಯಾಕಂತ ಹೇಳಿದರೆ ಒಂದು ಮೂರು ತಿಂಗಳು ಒಳಗಡೆ ನಿಮಗೆ ಇದೆಲ್ಲ ಡಯಾಗ್ನೋಸ್ ಆಗಿ ಎಲ್ಲನೂ ಹಿಯರಿಂಗ್ ಏಡೋ ಕಾಕ್ಲರ್ ಪ್ಲಾಂಟೋ ಏನು ಮಾಡಬೇಕು ಆ ಟ್ರೀಟ್ಮೆಂಟ್ ಕೊಟ್ಟರೆ ಮಗುವಿನ ಬೆಳವಣಿಗೆ ನಾರ್ಮಲ್ ಆಗಿ ಇರ್ತದೆ ಬೇರೆ ಮಕ್ಕಳ ಥರನೂ ಅವರು ಬೆಳವಣಿಗೆಯಲ್ಲಿಯೇ ನಾರ್ಮಲಾಗಿರ್ತಾರೆ ಅನ್ನೋ ಒಂದು ಇದಕ್ಕೆ ನಾವು ಈ ಒನ್ ಟು ತ್ರೀ ರೂಲ್ನ ಫಾಲೋ ಮಾಡ್ತೀವಿ ಓಕೆ ಡಾಕ್ಟರ್ ಈಗ ಎಲ್ಲ ನ್ಯೂ ಬಾರ್ನ್ ಬೇಬಿಗೂ ಕೂಡ ಈ ಕಿವಿಯ ಪರೀಕ್ಷೆ ಮಾಡಬೇಕಾಗ್ತದೆ ಅಂದರೆ ಕಂಪಲ್ಸರಿ ಮಾಡಬೇಕಾ ಅಥವಾ ಕೆಲವೊಂದು ಮಕ್ಕಳಿಗೆ ಮಾತ್ರ ಅಂತ ಈಗ ಮುಂಚೆ ನೀವು ಹೇಳಿದರೆ ಅದು ಕೆಲವೊಂದು ಮಕ್ಳಿಗೆ ಮಾತ್ರ ಅಂತ ಇದ್ದಿದ್ದು ಇವಾಗ ಏನು ಬಂದಿದೆ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ರೂಲ್ಸ್ ಪ್ರಕಾರ ಸರ್ಕಾರ ರೂಲ್ಸ್ ಪ್ರಕಾರ ಎಲ್ಲ ಮಗಗುವೆ ನಾವು ಕಿವಿದು ಪರೀಕ್ಷೆ ಮಾಡಬೇಕು ಊಟದ ತಕ್ಷಣನೂ ಕಿವಿ ಪರೀಕ್ಷೆ ಮಾಡಲೇಬೇಕು ಅದು ಒಂದು ರೊಟೀನ್ ಚೆಕಪ್ ಥರ ನಾವೂ ಡಿಸ್ಚಾರ್ಜ್ ಆಗೋಕ್ಕೆ ಮುಂಚೆನೇ ಎಲ್ಲ ಮಗುಗೂ ನಾವು ಕಿವಿ ಪ ಕಿವಿ ಪರೀಕ್ಷೆ ಮಾಡೇ ಮಾಡ್ತೀವಿ ಸೊ ಮಾಡಿ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸಮಸ್ಯೆ ಇದೆಯಾ ಅಂತ ಹೇಳಿದಾಗ ಕಂಪಲ್ಸರಿ ಮಾಡಲೇಬೇಕು ಕರೆಕ್ಟಾಗಿ ರಿಪೋರ್ಟ್ಸ್ ಬಂದು ನಾರ್ಮಲ್ ಅಂತ ಅನ್ನಿಸ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಎನ್ ಐ ಸಿ ಯು ಅಲ್ಲಿ ಇಟ್ಟಿರ್ತಾರೆ ಒಂದು ಕೆಲವು ಮಕ್ಳನ್ನ ಜಾಂಡಸ್ ಬಂದಿರತ್ತೆ ಇಲ್ಲ ಹುಟ್ಟಿದ ತಕ್ಷಣ ಹತ್ತಿರಲ್ಲ ಇಲ್ಲ ಏನಾದ್ರೂ ಇನ್ಫೆಕ್ಷನ್ ಆಗಿರುತ್ತೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇರ್ತಾರೆ ಸೊ ಆ ಮಕ್ಕಳಿಗೆ ಖಂಡಿತ ಆ ಟ್ರೀಟ್ಮೆಂಟ್ ಮುಗ್ದಾದ್ಮೇಲೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ಕಿವಿ ಪರೀಕ್ಷೆ ಓಕೆ ನೀವು ಟೆಸ್ಟ್ ಅನ್ನ ಮಾಡ್ತೀರಾ ಡಾಕ್ಟರ್ ಆ ಟೈಮಲ್ಲಿ ಅಂದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ನಿಮ್ಗೆ ಗೊತ್ತಾಗ್ತದೆ ಈ ಮಗುವಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಈಗ ನಮಗೆ ಆ ಪರೀಕ್ಷೆಯಲ್ಲಿ ಆದ ರಿಸಲ್ಟ್ ಈಗ ಈಗ ಬಂದಿರೋದೆಲ್ಲ ಸ್ಕ್ರೀನಿಂಗ್ ಮಾಡೋದೆಲ್ಲ ಆಟೋಮ್ಯಾಟಿಕ್ ಮಿಷಿನ್ ಬಂದ್ಬಿಟ್ಟಿದೆ ಈಗ ಒಬ್ಬರು ಇದೆ ಅಂತ ಹೇಳ್ತಾರೆ ಇನ್ನೊಂದು ಡಾಕ್ಟರ್ ಇಲ್ಲ ಅಂತ ಹೇಳಿದರೆ ಆ ಥರ ಅವ್ರಿಗೆ ಈ ಡಿಫ್ರೆನ್ಸಸ್ ಬರಬಾರ್ದು ಅಂತ ಈಗ ಏನಾಗ್ಬಿಟ್ಟಿದೆ ಅಂತ ಕಾಮನ್ ಆಗಿ ಮಾಡಿದ್ದೀವಿ ಅದು ಆಟೋಮ್ಯಾಟಿಕ್ ಆಗಿ ರೆಸ್ಪಾನ್ಸ್ ಇದೆಯಾ ಇಲ್ವಾ ಅಂತ ತೋರಿಸುತ್ತೆ ಅದರಲ್ಲಿ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದರೆ ಡೀಟೇಲ್ ಪರೀಕ್ಷೆಗೆ ಮಗುನ ಇದು ಮಾಡ್ತೀವಿ ಸೊ ಅದರಲ್ಲಿ ನಮಗೆ ಎ ಬಿ ಆರ್ ಅಂತ ಒಂದು ಪರೀಕ್ಷೆ ಇದೆ ಸೊ ಅದರಲ್ಲಿ ಮಗು ಮಲಗಿರುವಾಗ ಅದಕ್ಕೆ ಎಲೆಕ್ಟ್ರೋಸ್ ಎಲ್ಲ ಪ್ಲೇಸ್ ಮಾಡಿ ಅದು ಅದರದ್ದು ನರ ಹೆಂಗೆ ಸೌಂಡ್ ಅನ್ನ ತಗೊಂಡು ಹೋಗಿ ಬ್ರೈನ್ ಅಲ್ಲಿ ತನಕ ನಾವು ಪರೀಕ್ಷೆ ಮಾಡಿ ಮಗು ಕೇಳ್ತಾ ಇದೆಯಾ ಅಂತ ಹೇಳ್ತದೆ ಈಗ ನಾರ್ಮಲ್ ನಾವು ಅಂತ ಹೇಳಿದ್ರೆ ನಾವು ನೀವು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಬಹುದು ಮಗು ಆದ್ರೆ ಹೇಳಕ್ ಆಗೋದಿಲ್ಲ ನಮ್ಗೂ ಸಡನ್ ಆಗಿ ಹುಟ್ಟಿರೋ ಮಗುವಲ್ಲಿ ಅದಕ್ಕೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿಯಕ್ ನಾವು ಆಗೋದಿಲ್ಲ ಈ ಟೆಸ್ಟ್ ಗಳ ಉಪಯೋಗ ಮಾಡಿ ನಾವು ಕಂಡಬಹುದು ಈಗ ಸ್ವಲ್ಪ ಮಗು ದೊಡ್ಡದಾಯ್ತು ಅಂತ ಹೇಳಿದ್ರೆ ಅವಾಗ ಸ್ವಲ್ಪ ಸೌಂಡ್ ಬಂದಾಗ ಬೆಚ್ ಬೀಳೋದು ಈಗ ಜೋರಾಗಿ ಯಾರಾದ್ರೂ ಹಾಕಿದ್ರು ಇಲ್ಲ ಅಮ್ಮನೇ ತಾಯಿನೇ ಮಗುನ ಕಿಚನ್ ಹತ್ರ ಕರ್ಕೊಂಡು ಹೋದ್ರು ಕುಕ್ಕರ್ ವಿಸಲ್ ಬಂತು ಅಂತ ಹೇಳಿದ್ರೆ ತಿರುಗ್ ನೋಡೋದು ಇಲ್ಲ ಬೆಚ್ಚ ಬೀಳೋದು ಎಲ್ಲ ನೋಡ್ಬೇಕು ಆ ತರ ಎಲ್ಲ ಏನು ಬರ್ತಾ ಇಲ್ಲ ಅಂದಾಗ ಮನೇಲಿರೋರು ಅಬ್ಸರ್ವ್ ಮಾಡಿ ಬಂದು ಪರೀಕ್ಷೆ ಮಾಡಿಸ್ಕೊಬೇಕಾಗ್ತದೆ ಸಪೋಸ್ ಈಗ ಹಾಸ್ಪಿಟಲ್ ಅಲ್ಲಿ ಅಂತ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ನಾವು ಟೆಸ್ಟ್ ಮಾಡ್ತೇವೆ ಅಂತ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರೆ ಸಪೋಸ್ ಹಾಸ್ಪಿಟಲ್ ಅಲ್ಲಿ ಆ ಫೆಸಿಲಿಟಿ ಇಲ್ಲ ಸೊ ಅವಾಗ ಏನ್ ಮಾಡ್ಬೇಕಾಗ್ತದೆ ಹಾಸ್ಪಿಟಲ್ ಅಲ್ಲಿ ಆ ಫೆಸಿಲಿಟಿ ಇಲ್ಲ ಅಂದಾಗ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದು ತಕ್ಷಣನೇ ಒಂದು ಬೇರೆ ಹಾಸ್ಪಿಟಲ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಬೇಕಾಗ್ತದೆ ಸೊ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರು ಅದೇ ಹಾಸ್ಪಿಟಲ್ ಅಲ್ಲೇ ಆಗ್ಬೇಕು ಅವಾಗಲೇ ಆಗ್ಬೇಕು ಅಂತ ಏನಿಲ್ಲ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ರೂರಲ್ ಸೆಟ್ ಅಪ್ ಅಲ್ಲೆಲ್ಲ ಇರೋದಿಲ್ಲ ಸೊ ಅವಾಗ ಒಂದ್ ಸ್ವಲ್ಪ ಒಂದ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕವರ್ ಆಗಿದೆ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲೂ ಕಿವಿ ಅದು ಸ್ಕ್ರೀನಿಂಗ್ ಮಾಡೋದು ಇನ್ಸ್ಟ್ರುಮೆಂಟ್ಸ್ ಎಲ್ಲ ಇದೆ ಸೊ ಅವ್ರು ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಏನ್ ರಿಪೋರ್ಟ್ ಬರ್ತದೆ ಅದನ್ನ ತಗೊಂಡು ಹೋಗ್ಬೋದು ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸಾಮಾನ್ಯ ಅಂತ ಹೇಳಿ ಉಡುಪಿಯಿಂದ ಓಕೆ ಪ್ರಶ್ನೆಯನ್ನ ಕೇಳಿ ಸರ್ ಆ ಪ್ರಶ್ನೆ ಏನಂತ ಹೇಳಿದ್ರೆ ನನ್ ಪಕ್ಕದ ಮನೆಯಲ್ಲಿ ಒಂದು ಮಗು ಇದೆ ಒಂದು ವರ್ಷದ ಮಗು ಆ ಮಗುಗೆ ಮಾತ್ ಬರ್ತಾ ಇಲ್ಲ ಅದು ಕಿವಿ ಇಂದ್ರ ಅಥವಾ ಮಾತ್ ಬರಲ್ವಾ ಅಂತ ಕೇಳ್ಬೇಕಿತ್ತು ಈಗ ಸಾಮಾನ್ಯವಾಗಿ ಕಿವಿ ಕೇಳಿಸೋದಲ್ಲೇನಾದ್ರೂ ತೊಂದರೆ ಇದ್ರೆ ಮಾತು ಬರೋದು ಕಷ್ಟ ಆಗ್ತದೆ ಈಗ ಮಗುಗೆ ಕಿವಿ ಕೇಳಿಸಿದ್ರೆ ತಾನೇ ಅದು ಮಾತು ಅರ್ಥ ಮಾಡಿಕೊಂಡು ಅದು ಉಪಯೋಗ ಆಗಿ ಅದು ಮಾತು ಬರೋಕ್ಕೆ ಶುರು ಆಗೋದು ಸೊ ಕಿವಿ ಕೇಳೋದ್ರಿಂದಾನೆ ಯೂಶಲಿ ಮಾತು ಬರದೇ ಇರೋದು ಅದು ಯೂಶುವಲ್ ಇಲ್ಲ ಅಂತ ಹೇಳಿದ್ರೆ ಅದು ಮಾ ಕಿವಿ ಕೇಳಿಸ್ತಾನೂ ಇರ್ಬೋದು ಇಲ್ಲ ಮಾತಿಂದ ಏನಾದರೂ ತೊಂದರೆನೂ ಇರ್ಬೋದು ಸೊ ಬಂದು ನೀವು ಆಸ್ಪತ್ರೆಯಲ್ಲೇ ಪರೀಕ್ಷೆ ಮಾಡಿಕೊಂಡು ಕಿವಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿಕೊಂಡ್ರೆ ಅದು ಹಂಗೆ ಏನಾದರೂ ತೊಂದರೆ ಇದ್ದರೆ ಹಿಯರಿಂಗ್ ಏಡೋ ಇಲ್ಲ ಏನು ಮಾಡಬೇಕು ಅಂತ ಅಲ್ಲಿ ಅವಾಗ ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ರೆ ಮಾತಿನ ಬೆಳವಣಿಗೆನೋ ನಾರ್ಮಲ್ ಬರಿಸ್ಬೋದು ಥೆರಪೇತಿ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಕಿವಿ ಎಲ್ಲ ಚೆನ್ನಾಗಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಮಾತಿನ ಏನಾದರೂ ತೊಂದರೆ ಇರ್ಬೋದು ಸೊ ಅದನ್ನ ಅವರು ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಥೆರಪಿ ಕೊಡಬೇಕು ಅದನ್ನು ಅವರು ಹೇಳ್ತಾರೆ ಕಿವಿ ಕೇಳಿಸಿದ್ರೆ ಮಾತ್ರ ಮಾತು ಬರೋದು ಸಾಧ್ಯ ಉಂಟು ಇಲ್ಲ ಕಿವಿ ಅಲ್ಲಿ ಏನೋ ತೊಂದರೆ ಇಲ್ಲದೇನೂ ನಿಮಗೆ ಮಾತು ಏನಾದರೂ ತೊಂದ ಮಾತಿನ ತೊಂದರೆ ಏನಾದರೂ ಬಂದು ನಿಮಗೆ ಮಾತು ಅವಳು ಮಾತಾಡದೆ ಇರ್ಬೋದು ಅಂತ ನಾನು ಹೇಳ್ತಾರೆ ಆ ಆ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು ಅವ್ರು ಸೊ ಈಗ ಕೆಲವೊಂದು ಏನಂತ ಹೇಳಿದ್ರು ಈಗ ಅವರು ಅವ್ರು ಹೇಳಿದ್ರು ಒಂದು ವರ್ಷ ಅಂತ ಹೇಳಿದ್ರು ಕೆಲವೊಮ್ಮೆ ಅಹ್ ಕೆಲವೊಂದು ಸಿಚುವೇಶನ್ ನಾವು ನೋಡಿರ್ತೇವೆ ತುಂಬಾ ಲೇಟ್ ಮಾತಾಡ್ತವೆ ಮಕ್ಕಳು ಅಂದ್ರೆ ಎರಡು ವರ್ಷ ತನಕ ಹೇಳ್ತಾರೆ ನನ್ನ ಮಗು ಮಾತಾಡ್ತಾನೆ ಇಲ್ಲ ಅಂತ ಸೊ ಆವಾಗ ಅಂದ್ರೆ ಕಿವಿಯ ತೊಂದರೆಯಿಂದ ಬರ್ತದ ಅನ್ನುವಂಥದ್ದು ಇದು ಪ್ರಶ್ನೆ ಕೂಡ ಬರ್ತದೆ ಹೌದು ಈಗ ನೀವು ಅದಕ್ಕೆ ನಾನು ಹೇಳೋದು ಮನೆಯಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಈಗ ಮಗುವಿನ ಪಕ್ಕದ ರೂಮ್ ಇಂದ ಯಾರಾದ್ರೂ ಕರೆದ್ರೆ ಮಗು ಕೇಳಿಸೋದಿಲ್ಲ ಇಲ್ಲ ಹಿಂದೆಯಿಂದ ಏನಾದ್ರೂ ಕರೆದ್ರೆ ಕೇಳಿಸೋದಿಲ್ಲ ಇಲ್ಲ ಮಗು ಆಟ ಆಡ ಟಾಯ್ಸ್ ಎಲ್ಲ ಇರ್ತದೆ ಅದರಲ್ಲಿ ಸೌಂಡ್ ಮಾಡ್ಕೊಂಡು ಪ್ಲಸ್ ಲೈಟ್ ಬರ್ತಾ ಇರ್ತದೆ ಸೊ ಆವಾಗ ಏನಾಗ್ತದೆ ಅಂದ್ರೆ ಲೈಟ್ ಬರುವಾಗ ಮಾತ್ರ ಮಗು ಅದ್ರ ಪಕ್ ಅದರ ಕಡೆ ನೋಡೋದು ಸೌಂಡ್ ಬಂದಾಗ ಅದ್ರ ಕಡೆ ನೋಡದೇ ಇರೋದು ಹಿಂದೆ ಬಂದಾಗ ನೋಡದೇ ಇರೋದು ಆ ತರ ಎಲ್ಲ ನಿಮಗೆ ಡಿಫರೆನ್ಸಸ್ ಗೊತ್ತಾಗ್ತದೆ ಸೊ ಏನಾದ್ರೂ ಆ ಚೇಯಿಂದ ಅದನ್ನೇ ಕರ್ಕೊಂಡ್ ಬಂದ್ರುನು ಕೇಳಲ್ಲ ಆ ತರ ಬಂದು ಮುಖ ನೋಡಿದ್ರೆ ಮಾತ್ರ ಕೇಳಿಸೋ ಆ ತರ ಮಾಡಿದ್ರೆ ನೀವು ಪರೀಕ್ಷೆ ಮಾಡಿಸ್ಕೊಬೇಕಾಗುತ್ತೆ ಅದರಿಂದ ಏನಾದ್ರೂ ಕಿವಿ ತೊಂದ್ರೆ ಇದ್ದು ಅದು ಮಾತಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲ ಅಂತ ಹೇಳಿದ್ರೆ ಮಾತೇ ತೊಂದ್ರೆನೇ ಇಲ್ಲ ಇಲ್ಲ ಯಾರಾದ್ರೂ ಆ ಅದರಿಂದಾನು ಹಾಗದು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಯಾವ ರೀಸನ್ ಇಂದ ಮಗು ಮಾತಾಡ್ತಾ ಇಲ್ಲ ಅಂತ ಓಕೆ ಇನ್ನೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ

ಅದರಲ್ಲಿ ಮೆಟ್ಟಿನಲ್ಲಿ ನಾವು ಹಾಗೆ ತರ ನೋಡ್ತೇವೆ ಅವರಿಗೆ ಕಿವಿ ಕೇಳುವುದಿಲ್ಲ ಕಿವಿ ಅವ್ರಿಗೆ ಗೆದ್ದಿನ ಕೀರ್ಶ ಜಾಸ್ತಿ ಆಗಿ ಬಿಡಿದೆ ಅಂತ ನೋಡಿಕೊಂಡು ಅವರಿಗೆ ಕೇಳ್ಬಹುದು ಅಥವಾ ಆದ್ರೆ ಕಿವಿ ಕೇಳುವುದಿಲ್ಲ ಮತ್ತೆ ಅದರ ಅವರಿಗೆ ಪ್ರಯೋಗ ಅವರಿಗೆ ಕೇಳುವಂತ ಕೆಲವು ಫೆಸಿಲಿಟಿಗಳು ಏನಿದೆ ಮೆಷಿನರಿಗಳು ಈಗ ಹೊಸ ಹೊಸ ಪ್ರಯೋಗಗಳು ಏನಾದ್ರೂ ಇದಕ್ಕೆ ಏನಾದ್ರು ಹೊಸ ಪ್ರಯೋಗಗಳ ಏನಾದ್ರು ಟೆಕ್ನಾಲಜಿ ಏನಾದ್ರೂ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಓಕೆ ಅವ್ರು ಹೇಳ್ತಾ ಇದಾರೆ ಟೆಕ್ನಾಲಜಿ ಏನಾದ್ರು ಮುಂದುವರೆದ ಸೊ ಏನಾದ್ರೂ ಬೇರೆ ಆಪ್ಷನ್ಸ್ ಉಂಟಾ ಅಂತ ಕೇಳ್ತಾ ಇದ್ದಾರೆ ಕಿವಿ ಕೇಳಿಸಿಲ್ಲ ಅಂತ ಹೇಳಿದ್ರೆ ಒಂದು ಹಿಯರಿಂಗ್ ಏಡ್ ಹಾಕೋಬೇಕಾಗತ್ತೆ ಕಿವಿ ಇದು ಮಿಷಿನ್ ಅಂತ ಹೇಳ್ತೀವಿ ಸೊ ಅದು ಅವ್ರಿಗೆ ಎಷ್ಟು ತೊಂದರೆ ಇದೆ ಅದರ್ ಬೇಸಿಸ್ ಮೇಲೆ ಕಿವಿ ಮಿಷನ್ ಸೈಜ್ ಎಲ್ಲಿ ಇಡ್ತೀವಿ ಅದೆಲ್ಲ ಡಿಫರ್ ಆಗುತ್ತೆ ತುಂಬಾ ತೊಂದರೆ ಇದೆ ಕಿವಿ ಹಿಂದೆ ಹಿಂದೆ ಇಡಬೇಕಾಗ್ತದೆ ಚಿಕ್ಕ ಮಕ್ಳಿಗೆ ಮತ್ತೆ ತುಂಬಾ ದೊಡ್ಡವ್ರ ಹತ್ರ ಅಂದ್ರೆ ಕಿವಿ ಹಿಂದೆನೆ ಇಡ್ತೀವಿ ಇಲ್ಲ ಒಂದು ಮಿಡಲ್ ಏಜ್ ಟೀನ್ ಏಜ್ ಗೆ ಹೋಗ್ತಾರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಕಿವಿ ಮೆಷಿನ್ ಹಾಕೊಂಡು ಹೋಗೋಕೆ ಕಷ್ಟ ಆಗ್ತದಲ್ಲ ಅವಾಗ ಅವ್ರಿಗೆ ಕಿವಿ ಒಳಗಡೆ ಅಂತ ಅವ್ರ ಅವ್ರಿಗೆ ಎಷ್ಟು ತೊಂದರೆ ಇದೆ ಅದರ ಬೇಸಿಸ್ ಮೇಲೆ ನಾವು ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಕಿವಿ ಅಲ್ಲಿ ಏನು ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ನಾವು ಯೂಶಲಿ ಒಂದು ಮೂರು ತಿಂಗಳು ನೋಡ್ತೀವಿ ಮೆಷಿನ್ ಹಾಕಿ ಥೆರಪಿ ಕೊಟ್ಟು ಮಗು ಏನಾದ್ರೂ ಮಾತಾಡ್ತದಾ ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ ಅಂತ ನೋಡ್ತೀವಿ ಆತರ ಏನು ಇಂಪ್ರೂವ್ಮೆಂಟ್ ಸಿಗ್ತಾ ಇಲ್ಲ ಮಗುವಲ್ಲಿ ಮೆಷಿನ್ ಹಾಕಿ ಅದಕ್ಕೆ ತಕ್ಕಂತ ಪವರ್ ಮಿಷಿನ್ ಹಾಕಿದ್ರು ಏನು ಇಂಪ್ರೂವ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳಿದಾಗ ನಾವು ಕಾಕ್ಲರ್ ಇಂಪ್ಲೆಂಟ್ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಕೌನ್ಸೆಲ್ ಮಾಡಿ ಅದಕ್ಕೆ ತಕ್ಕಂಗೆ ಎಲ್ಲ ಪರೀಕ್ಷೆನೂ ಮಾಡಿಸ್ತೀವಿ ಆ ಪರೀಕ್ಷೆಗಳಲ್ಲಿ ಕಾಕ್ಲರ್ ಇಂಪ್ಲೆಂಟ್ ಹಾಕ್ಬೋದು ಮಗುಗೆ ಅಂತ ಹೇಳಿದ್ರೆ ಒಂದು ಆಪ್ರೇಷನ್ ಸರ್ಜರಿ ಮಾಡಿ ಕೆಳ ಒಳಗಡೆ ಒಂದು ಮೆಷಿನ್ ಹಾಕಿ ಅದನ್ನು ಚಾಲು ಮಾಡಿ ಅದರಿಂದ ಥೆರಪಿ ಕೊಟ್ಟು ಮಗುಗೆ ಕಿವಿ ಕೇಳಿಸೋದು ಮತ್ತೆ ಮಾತು ಬರ್ಸೋದು ಮಾಡ್ತೀವಿ ನಾವು ಓಕೆ ಡಾಕ್ಟರ್ ಇನ್ನೀಗ ಮಗುವಿಗೆ ಟೆಸ್ಟ್ ಮಾಡಿದ ಮೇಲೆ ಆ ಮಗುವಿಗೆ ಕಿವಿಯ ತೊಂದರೆ ಇದೆ ಅಂತ ಗೊತ್ತಾಗ್ತದೆ ಅಂದರೆ ಯಾವಾಗ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ ಡಾಕ್ಟರ್ ಹತ್ರ ಅಂದ್ರೆ ಎಷ್ಟು ಬೇಗ ಹೋಗಬೇಕಾಗ್ತದೆ ಮತ್ತೆ ಅದರ ನಂತರ ಏನೆಲ್ಲ ಟ್ರೀಟ್ಮೆಂಟ್ ಇರ್ತದೆ ಒನ್ ಬೈ ಒನ್ ಹೇಳ್ಬೋದು ಈಗ ಅದೇ ನಾನು ಹೇಳಿದೆ ಇವಾಗ ಕಂಪಲ್ಸರಿ ಆಗಿದೆ ಎಲ್ಲ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆನೇ ಮಗುಗೆ ಕಿವಿ ಪರೀಕ್ಷೆ ಮಾಡಬೇಕಾಗಿರೋದು ಅದು ಕಂಪಲ್ಸರಿ ಆಗಿದೆ ಏನಾದರೂ ಮಿಸ್ ಆಯಿತು ಇಲ್ಲ ಅವಾಗ ನಾರ್ಮಲ್ ಬರ್ಬೋದು ಈಗ ಟೈಮ್ಸ್ ನಾವು ಮಾಡೋ ಸ್ಕ್ರೀನಿಂಗಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ತೀರ ಕಿವಿ ಕೇಳಿಸ್ತಾ ಇಲ್ಲ ಒಂದು ಎಪ್ಪತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಕೇಳಿಸ್ತಾ ಇಲ್ಲ ಅಂದಾಗ ಮಾತ್ರ ಅದು ಕಂಡಿಯೋದು ಈಗ ಒಂದು ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಕಿವಿ ಕೇಳಿಸೋದು ಕಮ್ಮಿ ಇರೋ ಮಕ್ಕಳು ಅದನ್ನು ಸ್ಕ್ರೀನಿಂಗಲ್ಲಿ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ಏನು ಮಾಡಬೇಕಾಗುತ್ತೆ ಅವರು ತಿರ್ಗಾ ಬರೋಕೆ ಹೇಳ್ತೀವಿ ಏನಾದರೂ ಡೌಟ್ ಇದ್ದರೆ ತಿರ್ಗಾ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಹಂಗೆ ಏನಾದರೂ ಮಿಸ್ ಆಯಿತು ಒಂದೆರಡು ವರ್ಷ ಆಯಿತು ಮಗುಗೆ ಅವಾಗ ಅವ್ರಿಗೆ ಕಂಡು ಅವ್ರು ಕಂಡ ಹಿಡಿದ್ರು ಮಗು ಕೇಳಿಸ್ಕೊತಾ ಇಲ್ಲ ಕರೆಕ್ಟಾಗಿ ಕೇಳಿಸ್ಕೊತಾ ಇಲ್ಲ ಹತ್ರ ಬಂದ್ಬಿಟ್ಟು ತಿರ್ಗಾ ಹೇಳಿ ಅಂತ ಹೇಳೋದು ತುಂಬ ಜೋರು ವಾಲ್ಯೂಮ್ ಇಟ್ಕೊಂಡು ಟಿ ವಿ ನೋಡೋದು ಆ ಥರ ಎಲ್ಲ ಮಾಡ್ತಾ ಇದೆ ಯಾಕೆ ಅಂತ ಬಂದು ಅವರು ಬಂದು ಅವಾಗ ತೋರಿಸ್ಕೊಂಬಿಟ್ರೆ ಆವಾಗ ನಾವು ಅದೇ ನಾನು ಹೇಳಿದ್ದು ಎರಡು ಇದು ಆಪ್ಷನ್ಸ್ ಉಂಟು ಅವ್ರಿಗೆ ಕಿವಿ ಹಿಯರಿಂಗ್ ಏಡ್ ಹಾಕ್ಬೇಕು ಆಮೇಲೆ ಇಲ್ಲಾಂದ್ರೆ ಕಾಕ್ಲರ್ ಎಂಪ್ಲಾಂಟ್ ಹಾಕಬೇಕು ಎರಡೂ ಹಾಕಿದ ತಕ್ಷಣ ಮಗು ಕೇಳಿಸ್ಕೊಂಬಿ ಮಾತಾಡುತ್ತೆ ಅಂತ ಹೇಳಕ್ ಹಾಕಿದ ತಕ್ಷಣ ಅದಕ್ಕೆ ತಕ್ಕಂಗ್ ಥೆರಪಿತಿ ಕೊಡ್ಬೇಕಾಗತ್ತೆ ಅವರು ಕಂಟಿನ್ಯೂಸ್ ಆಗಿ ಥೆರಪಿಗ್ ಬಂದು ಈಗ ಮಗುಗೆ ಗೊತ್ತಿಲ್ಲ ಅಲ್ವಾ ಮೆಷಿನ್ ಹಾಕಾದ್ಮೇಲೆ ಕಿವಿ ಹೆಂಗ್ ಬರುತ್ತೆ ಶಬ್ದ ಹೆಂಗ್ ಬರುತ್ತೆ ಅದಕ್ಕೆ ನಾವು ಟ್ರೈನಿಂಗ್ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಥೆರಪಿ ಕೊಡ್ತೀವಿ ನಾವು ಹೆಂಗ್ ಕೇಳಿಸ್ಕೋಬೇಕು ಕೇಳಿಸಿದ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಶಬ್ದನ ಹೆಂಗೆ ಅದು ಗುರುತಿಡಿಬೇಕು ಅದೆಲ್ಲ ಆದ್ಮೇಲೆ ಅದಕ್ಕೆ ಮಾತು ಅರ್ಥ ಆಗೋಕೆ ಶುರು ಆಗೋದು ಸೊ ಮಾತು ಅರ್ಥ ಆಗೋಕೆ ಶುರು ಆದ್ಮೇಲೆ ಅದು ಮಾತಾಡೋಕ್ಕೆ ಶುರು ಆಗ್ತದೆ ಸೊ ಅದೆಲ್ಲ ಒಂದು ದೊಡ್ಡ ಪ್ರಾಸೆಸ್ ಪ್ಲಸ್ ಒಂದು ಮಿಷನ್ ಹಾಕಿದ ತಕ್ಷಣ ಅದು ಮಾತಾಡ್ಬಿಡತ್ತೆ ಅಂತನೂ ಹೇಳಕ್ ಆಗೋದಿಲ್ಲ ಸಿಮಿಲರ್ಲಿ ಕಾಕ್ಲರ್ ರೆಂಪ್ಲೆಂಟ್ ಅಂತ ಹೇಳ್ತೀವಲ್ಲ ಆ ಸರ್ಜರಿ ಮಾಡಿ ನೀವು ಅದು ಒಂದು ಮಿನಿಮಮ್ ಒಂದು ಎಂಟಿಂದ ಹನ್ನೆರಡು ಲಕ್ಷ ತನಕ ಅದು ಖರ್ಚಾಗ್ತದೆ ಸೊ ಅಷ್ಟು ಖರ್ಚು ಮಾಡಾದ ನನ್ನ ಮಗು ಮಾತಾಡ್ತಾ ಇಲ್ಲ ಕೇಳಿಸ್ಕೋತಾ ಇಲ್ಲ ಅಂತ ನೀವು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಹಾಕಿದ ತಕ್ಷಣ ಮಗು ಕೇಳಿಸ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಒಂದು ಯಂತ್ರ ಇಟ್ಟಿದ್ದೀವಿ ಅದರಲ್ಲಿ ಅದಾದಮೇಲೆ ಅದು ಟ್ರೈನ್ ಆಗಬೇಕು ಅದರ ಇಂದ ಕೇಳಿಸ್ಕೊಂಡು ಅದಕ್ಕೆ ಮಾತಾಡೋಕ್ಕೆ ಮತ್ತು ಶಬ್ದ ಇದೇ ಇದೆ ಇದಕ್ಕೆ ಹಿಂಗೆ ನಾನು ರೆಸ್ಪಾಂಡ್ ಮಾಡಬೇಕು ಅಂತ ಅದಕ್ಕೆ ಅರ್ಥ ಆಗೋದಕ್ಕೆ ಥೆರಪಿ ಕೊಡಬೇಕು ಡಾಕ್ಟರ್ ಈಗ ದೊಡ್ಡವರಾದ್ರೆ ನಾವು ಹಿಯರಿಂಗ್ ಏಡ್ ಹಾಕಿದ್ರೆ ಗೊತ್ತಾಗ್ತದೆ ಅಂದ್ರೆ ಹೇಗೆ ಯೂಸ್ ಮಾಡ್ಬೇಕು ಅಂತ ಬಟ್ ಚಿಕ್ಕ ಮಕ್ಕಳಾದ್ರೆ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಹೌದು ತುಂಬಾ ಚಿಕ್ಕ ಮಗು ಆಗಿರ್ತದೆ ಸೊ ಈಗ ನೀವು ಟ್ರೈನಿಂಗ್ ಅಂತ ಹೇಳಿ ಡಾಕ್ಟರ್ ಅಂದ್ರೆ ಟ್ರೈನಿಂಗ್ ಅಂದ್ರೆ ಎಷ್ಟು ತಿಂಗಳು ಕೊಡ್ಬೇಕಾಗ್ತದೆ ಸೊ ಅವರಿಗೆ ಅವರ ಪೇರೆಂಟ್ಸ್ ಗೆ ನೀವು ಕೊಡ್ತೀರಾ ಅಥವಾ ಹೇಗೆ ಇರ್ತದೆ ಅಂತ ಯೂಶಲಿ ನಾವು ಟ್ರೈನಿಂಗ್ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವಾರಕ್ಕೆ ಒಂದು ಮೂರು ದಿನ ಒಂದು ನಲ್ವತ್ತೈದು ನಿಮಿಷನೋ ಇಲ್ಲ ಒನ್ ಅವರ್ ಟ್ರೈನಿಂಗೋ ಏನೋ ಕರ್ಕ ಕರ್ಕೊಬರ್ತಾರೆ ಈಗ ಮಗುಗೆ ಬೇಸಿಕ್ಕಾಗಿ ಟ್ರೈನಿಂಗ್ ಅಂತ ಕೊಡೋದು ನಾವು ಮಗುಗೆ ತೋರಿಸ್ಕೊಡ್ತೀವಿ ಪೇರೆಂಟ್ಸ್ ಯಾರು ಬರ್ತಾರೆ ಕಂಪಲ್ಸರಿ ಪೇರೆಂಟ್ಸ್ ಬರಬೇಕು ಅಂತ ಹೇಳ್ತೀವಿ ಮಗುಗೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ನಾವು ಪೇರೆಂಟ್ಸ್ಗೆ ತೋರಿಸ್ಕೊಡ್ತೀವಿ ಅವ್ರಿಗೆ ಏನೇನು ಇದರಲ್ಲಿ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಸೊ ಅವ್ರ ಮನೇಲಿ ಹೋಗಿ ಅದನ್ನು ಫಾಲೋ ಮಾಡಬೇಕಾಗ್ತದೆ ಸೊ ಮನೇಲಿ ಹೋಗಿ ಪೇರೆಂಟ್ಸ್ ಜೊತೆ ಮಗು ಇರೋದು ಫುಲ್ ಟ್ವೆಂಟಿ ಫೋರ್ ಸೆವೆನ್ ಇರ್ತದೆ ಸೊ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನಮ್ಮ ಜೊತೆ ಬಂದು ಅದೇನೂ ಸರಿ ಅಗ್ಗೆ ದೊಡ್ಡದಾಗಿ ಆಗೋದಿಲ್ಲ ಸೊ ಪೇರೆಂಟ್ಸ್ ನೋಡ್ಕೋಬೇಕು ಆ ಥೆರಪಿತಿ ಕೊಡುವಾಗ ಥೆರಪಿಸ್ಟ್ ಏನು ಮಾಡ್ತಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಹೆಂಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ನೋಡಿಕೊಂಡು ಮನೇಲಿ ಹೋಗಿ ಅವರು ಫಾಲೋ ಮಾಡಬೇಕಾಗತ್ತೆ ಸೊ ಅದನ್ನು ಅವರು ಮನೇಲಿ ಮಾಡ್ಕೊಂಡು ಫಾಲೋ ಮಾಡಿದ್ರೇ ನೆಕ್ಸ್ಟ್ ಈಗ ಸೋಮವಾರ ಬಂದರು ಅಂದರೆ ಬುಧವಾರ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ ಏನಾದರೂ ಡಿಫ್ರೆನ್ಸ್ ಈಗ ಸೋಮವಾರದಿಂದ ಬುಧವಾರ ಅವ್ರು ಏನು ಮಾಡಿದ್ದಾರೆ ಮನೇಲಿ ಆ ಎಫೆಕ್ಟಲ್ಲೇ ವೆಡ್ನಸ್ಡೇ ಬಂದುಬಿಟ್ಟು ಅವರು ಏನ್ ಮಾಡ್ಬೋದು ನೆಕ್ಸ್ಟ್ ಅಂತ ನಾವ್ ನೋಡಕ್ ಸೊ ಎಷ್ಟು ದಿನ ಕೊಡ್ಬೇಕು ಎಷ್ಟು ತಿಂಗಳು ಕೊಡ್ಬೇಕು ಅದ್ರ ಏನೋ ಸ್ಪೆಸಿಫಿಕ್ ಇದು ನಾನು ಹೇಳಕ್ ಆಗೋದಿಲ್ಲ ಇದು ಒಂದೊಂದ್ ಮಗು ಮೇಲ್ ಬೇಸಸ್ ಆಗತ್ತೆ ಈಗ ಒಂದು ಮಗು ಒಂದು ಕೇಳಿಸ್ಕೊಂಡು ಮಾತಾಡೋದು ಎಲ್ಲ ಡೆವಲಪ್ಮೆಂಟ್ ಒಂದು ಒಂದು ವರ್ಷನ ಒಂದೂವರೆ ವರ್ಷದಲ್ಲೇ ಎಲ್ಲ ಕಲ್ತ್ಕೊಳ್ಳುತ್ತೆ ಒಂದು ಕೆಲವು ಮಗರಕ್ಕೆ ಬೇರೆ ಏನಾದರೂ ಇರ್ತದೆ ಸೊ ಅದರಲ್ಲಿ ಅವ್ರಿಗೆ ಸ್ಲೋ ಆಗ್ತದೆ ಇಲ್ಲ ಮನೇಲಿ ಹೋಗಿ ಮಾ ಅಪ್ಪ ಅಮ್ಮ ತಂದೆ ತಾಯಿರು ಅದನ್ನು ಮಾಡ್ತಾ ಇಲ್ಲ ಕರೆಕ್ಟಾಗಿ ಅಂತ ಹೇಳಿದ್ರೆ ಅದು ಇನ್ನೂ ಸ್ಲೋ ಆಗ್ತದೆ ಸೊ ಅದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಪ್ರಕಾರ ಅವ್ರು ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅವ್ರು ಹೆಂಗೆ ಅದನ್ನು ಕಲಿತಾರೆ ಅದರ ಬೇಸಿಸ್ ಮೇಲೆ ಥೆರಪಿ ಡ್ಯೂರೇಷನ್ ಅದು ಹಂಗೆ ಆಗ್ತದೆ ಓಕೆ ಇದರಲ್ಲಿ ಪೇರೆಂಟ್ಸ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಡಾಕ್ಟರ್ ಅಂದ್ರೆ ಒಂದು ವೇಳೆ ಮಗುವಿಗೆ ಒಂದು ಈ ಕಿವಿಯ ಸಮಸ್ಯೆ ಇರ್ತದೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಏನೆಲ್ಲ ಎಫೆಕ್ಟ್ ಆಗ್ತದೆ ಮುಂದೆ ಅಂತ ಮಗುವಿಗೆ ಪೇರೆಂಟ್ಸ್ ರೋಲೇ ಟೋಟಲ್ ಆಗಿರೋದು ಈಗ ಮಗು ಜೊತೆ ಟ್ವೆಂಟಿ ಫೋರ್ ಸೆವೆನ್ ಇರೋದು ಪೇರೆಂಟ್ಸೇ ಸೊ ಅವರೇ ಫಸ್ಟ್ ಕಂಡಿಡಿಬೇಕು ಏನಾದರೂ ಡಿಫ್ರೆನ್ಸ್ ಆದರೆ ಮ ನನ್ನ ಮಗು ಕೇಳ್ತಾ ಇಲ್ಲ ನನ್ನ ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಸೊ ಹಂಗೇನಾದರೂ ಅವರು ಕಂಡಿಡಿದಿಲ್ಲ ತುಂಬ ಒಂದು ಹತ್ತು ಹತ್ತು ವರ್ಷ ಆಗೋಯಿತು ಮಗುಗೆ ಏನೂ ಕಂಡುಹಿಡ್ದಿಲ್ಲ ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಇಲ್ಲ ನೆಗ್ಲೆಕ್ಟ್ ಮಾಡಿ ಕಿವಿ ತಾನೇ ಕೇಳಿಸ್ತಾ ಇಲ್ಲ ಅಂತ ಏನಾದರೂ ಬಿಟ್ಟರೆ ಈಗ ಸಾಮಾನ್ಯವಾಗಿ ಅವರು ಬೇರೆ ಮಕ್ಕಳ ಥರ ಹೋಗಿ ಶಾಲೆಗೆ ಹೋಗಿ ಓದೋದು ಅದೆಲ್ಲ ಅಫೆಕ್ಟ್ ಆಗ್ತದೆ ಫಸ್ಟ್ ಆಫ್ ಆಲ್ ಮಾತು ಬರೋದು ಎಫೆಕ್ಟ್ ಆಗ್ತದೆ ಸೊ ಕಿವಿ ಕೇಳಿಸಿಲ್ಲ ಅಂತ ಹೇಳಿದಾಗ ಅದು ಹೆಂಗಿರುತ್ತೆ ಅಂತಾನೆ ಮಗು ಗೊತ್ತಿಲ್ಲ ಸೊ ಅದು ಮಾತಾಡೋದಕ್ಕೆ ಬರೋದಿಲ್ಲ ಸೊ ಬೇರೆ ಮಕ್ಕಳು ಎಲ್ಲ ಒಂದು ವರ್ಷಕ್ಕೆಲ್ಲ ಅಪ್ಪ ಅಮ್ಮ ಅಂತ ಹೇಳ್ತವೆ ಆಮೇಲೆ ಎರಡು ವರ್ಷ ಮೂರು ವರ್ಷಕ್ಕೆಲ್ಲ ಚೆನ್ನಾಗೇ ಮಾಡ್ತಾ ಇರ್ತಾರೆ ಇವಾಗ ಎಲ್ಲ ಮಕ್ಕಳು ಏನು ಹೇಳೋದೇನು ಬೇಕಾಗಿಲ್ಲ ಸೊ ಅದೇ ಥರನೇ ಬೇರೆ ಮಕ್ಕಳು ಥರ ಅವ್ರ ಮಕ್ಕಳು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಫಸ್ಟ್ ಮಾತು ಎಫೆಕ್ಟ್ ಆಗ್ತದೆ ಇಲ್ಲ ಶಾಲೆಗೆ ಹೋಗೋದು ಎಜುಕೇಶನ್ ಅವ್ರ ಅದೇ ಅಫೆಕ್ಟ್ ಆಗ್ತದೆ ಇಲ್ಲ ಸೊಸೈಟಿಯಲ್ಲಿ ಸಮಾಜದಲ್ಲಿ ಬೇರೆ ಮಕ್ಕಳ ಜೊತೆ ಇರೋದು ಬೇರೆಯವನ್ನ ಬೆರೆಯೋದು ಅದೆಲ್ಲನೂ ಅಫೆಕ್ಟ್ ಆಗ್ತದೆ ಸಮಟೈಮ್ಸ್ ಆ ಮಗುಗೆ ಎಮೋಷ್ನಲ್ ಆಗೋನು ಪ್ರಾಬ್ಲಮ್ ಆಗ್ತದೆ ಯಾಕಂದರೆ ಅದಕ್ಕೆ ಕಿವಿ ಕೇಳಿಸ್ತಾ ಇಲ್ಲ ಬೇರೆಯವರೆಲ್ಲ ಬೇರೆ ಥರ ಟ್ರೀಟ್ ಮಾಡ್ತಿದ್ದಾರೆ ಬೇ ಅವ್ರು ಏನು ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ನಾನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಎಮೋಷ್ನಲ್ ಫ್ಯಾಕ್ಟರು ಆಗ್ತದೆ ಸೊ ಆ ಥರ ಟೋಟಲಿ ಮತ್ತು ಕಾಗ್ನಿಷನ್ ಅಂತ ಹೇಳ್ತೀವಿ ಮಗುವುದು ಬುದ್ಧಿಶಕ್ತಿ ಡೆವಲಪ್ ಆಗೋದೂ ತಡೆ ಆಗ್ತದೆ ಇದೆಲ್ಲ ನಿಮಗೆ ಯಾವುದು ಇನ್ಪುಟ್ ಏನೂ ಹೋಗಿಲ್ಲ ಅವ್ರಿಗೇನು ಕೇಳಿಸಿಲ್ಲ ಅವ್ರು ಬೇರೆಯವ್ರ ಅರ್ಥ ಹೇಳೋದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಟೋಟಲಿ ಅದನ್ನು ಸ್ವಲ್ಪ ಕಮ್ಮಿ ಆಗ್ತದೆ ಓಕೆ ಈಗ ಪೇರೆಂಟ್ಸ್ ಹೇಗೆ ಅಂದರೆ ಟೆಸ್ಟ್ ಮಾಡಬೇಕಾಗ್ತದೆ ಅಂದರೆ ನನ್ನ ಮಗುವಿಗೆ ಕಿವಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಮನೆಯಲ್ಲೇ ಹೇಗೆ ಅವರು ಪರೀಕ್ಷೆ ಮಾಡ್ಬೋದು ಮನೆಯಲ್ಲಿ ಪರೀಕ್ಷೆ ಟೋಟಲ್ ಆಗಿ ಮಾಡೋಕ್ಕಾಗೋದಿಲ್ಲ ಈಗ ಏನಾದರೂ ಒಂದು ತಟ್ಟೆನೋ ಮತ್ತು ಇದು ಇಟ್ಕೊಂಡು ಸೌಂಡ್ ಮಾಡಿದ್ರೆ ಮಗು ತಿರುಗಿ ನೋಡ್ತಾ ಇಲ್ಲ ಇಲ್ಲ ಯಾವುದಾದ್ರೂ ಈಗ ಕಾರಲ್ಲಿ ಬಂದು ಹಾನ್ ಮಾಡಿದಾಗ ಮಗು ತಿರುಗಿ ನೋಡ್ತಾ ಇಲ್ಲ ಸೊ ಆ ಥರ ಸ್ವಲ್ಪ ಸೈನ್ಸ್ ಅಂಡ್ ನೋಡಿಕೊಂಡು ನಮ್ಮ ಹತ್ರ ಕರ್ಕೊಂಡು ಬರ್ಬೋದು ಬಿಟ್ಟು ಅವರೇ ಪರೀಕ್ಷೆ ಮಾಡಿ ನನ್ನ ಮಗುಗೆ ಕಿವಿ ತೊಂದರೆ ಇದೆ ಅಂತ ಅವರು ಹೇಳೋಕ್ಕಾಗೋದಿಲ್ಲ ಕೆಲವರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಡಾಕ್ಟರ್ ಹಿಯರಿಂಗ್ ಏಡ್ ಅನ್ನ ಸೊ ಡಾ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಆನ್ಲೈನ್ ಅಲ್ಲೇ ನೋಡಿಕೊಂಡು ಅಲ್ಲೇ ತರಿಸ್ಕೊಳ್ತಾರೆ ಸೊ ಇದು ಎಷ್ಟು ಸೇಫ್ ಅಂತ ಹೇಳಿ ಈಗ ಆನ್ಲೈನಲ್ಲಿ ಎಲ್ಲರೂ ಈಗ ಎಲ್ಲರೂ ಏನು ಏನು ಬೇಕಾದರೂ ಸಿಗ್ತದೆ ಅಲ್ಲಿ ಎಲ್ಲರೂ ಪಡೆ ಈಗ ನಾನು ತಗೋತೀನಿ ನೀವು ತಗೋತೀರಾ ಯಾರು ಬೇಕಾದರೂ ತಗೋತಾರೆ ಈಗ ಒಂದು ಬಟ್ಟೆ ತೊಗೊಂಡ್ರೇ ನಮಗೆ ಅದು ಸಮಟೈಮ್ಸ್ ಫಿಟ್ ಆಗಲ್ಲ ರಿಟರ್ನ್ ಮಾಡ್ತೀವಿ ಬೇರೆ ಸೈಜ್ ಬೇಕು ಅಂತೀವಿ ಇಲ್ಲ ಅವ್ರು ತೋರಿಸಿದ್ದೇ ಬೇರೆ ಥರ ಇರುತ್ತೆ ಬಂದಿದ್ದೇ ಬೇರೆ ಥರ ಇರುತ್ತೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀವಿ ಇಲ್ಲ ಸಮಟೈಮ್ಸ್ ಫಿಟ್ ಆಗೋದಿಲ್ಲ ಸೊ ಆ ಥರ ಒಂದು ಬಟ್ಟೆಗೇ ಇಷ್ಟೊಂದು ತೊಂದರೆ ಇರುವಾಗ ನೀವು ಒಂದು ಕಿವಿ ಮೆಷಿನನ್ನು ನೀವು ಆನ್ಲೈನಲ್ಲಿ ತಗೊಂಡ್ರೆ ನಿಮಗೆ ಪರೀಕ್ಷೆ ಮಾಡಿಲ್ಲ ಫಸ್ಟ್ ಪರೀಕ್ಷೆ ಮಾಡಿ ಅದಾದಮೇಲೆ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂತ ನೋಡಿ ಆ ತೊಂದರೆಗೆ ಆ ಮೆಷಿನ್ ಹಾಕ್ತದ ಅಂತ ನೋಡಿ ನೀವು ಬಂದು ಕೂತ್ಕೊಂಡು ಈ ಅಲ್ಲಿ ನನಗೆ ಕೇಳಿಸ್ತಾ ಇದೆಯಾ ಅಂತ ನೋಡಿ ನಾವು ಪ್ರೋಗ್ರಾಮ್ ಮಾಡಿ ನಿಮಗೆ ನಿಮ್ಮ ಕಂಫರ್ಟಿಗೆ ಕೇಳಿಸ್ದಂಗೆ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ ಸೊ ಆ ಥರ ಇರುವಾಗ ನಿಮಗೆ ಆನ್ಲೈನ್ ಅಲ್ಲಿ ತಗೊಂಡ್ರೆ ಅದನ್ನ ಹೆಂಗ್ ಯೂಸ್ ಮಾಡೋದು ಸಹ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ನಾನು ಆನ್ಲೈನ್ ಅಲ್ಲೇ ತಗೋತೀನಿ ಅಲ್ಲಿ ಕಮ್ಮಿ ಅದು ವೇಸ್ಟ್ ಆಗ್ತದೆ ಅವ್ರು ಏನು ಯೂಸ್ ಮಾಡೋಕೆ ಫಸ್ಟ್ ಆಫ್ ಆಲ್ ಬರೋದಿಲ್ಲ ಆ ಮಗುಗೆ ಅದರಿಂದ ಉಪಯೋಗ ಆಗ್ತದ ಅಂತ ಗೊತ್ತಿಲ್ಲ ಆ ಮಗುಗೆ ಅದು ಕರೆಕ್ಟ್ ಮಿಷನ್ ಅಂತಾನು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ನಾನು ಒಂದು ಆಡಿಯೋಲಜಿಸ್ಟ್ ಆಗಿ ಆನ್ಲೈನ್ ಅಲ್ಲೇ ಮಿಷನ್ ಪರ್ಚೇಸ್ ಮಾಡೋದು ಅದು ಸರಿ ಇಲ್ಲ ಅಂತಾನೆ ನಾನು ಹೇಳೋದು ಆವಾಗ ನೀವು ಮಾತಾಡುವಾಗ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳಿದ್ರೆ ಇದಕ್ಕೇನಾದ್ರೂ ಗೌರ್ಮೆಂಟ್ ಸ್ಕೀಮ್ಸ್ ಏನಾದ್ರು ಉಂಟಾ ಅಂತ ಕಾಕ್ಲರ್ ಇಂಪ್ಲಾಂಟ್ ಮತ್ತು ಹಿಯರಿಂಗ್ ಏಡ್ ಎರಡಕ್ಕೂ ಗೌರ್ಮೆಂಟ್ ಸ್ಕೀಮ್ಸ್ ಉಂಟು ಈಗ ಬಿ ಪಿ ಎಲ್ ಕಾರ್ಡ್ ಇರೋರು ಬಿಲೋ ಪಾಮ ಪಾವರ್ಟಿ ಇರೋರು ಮತ್ತು ಲೋ ಇನ್ಕಮ್ ಸರ್ಟಿಫಿಕೇಟ್ ಇರೋರು ಅವರಿಗೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಇರೋ ಸ್ಕೀಮ್ಸ್ ಉಂಟು ಇಲ್ಲ ಪ್ರಧಾನಮಂತ್ರಿ ಸ್ಕೀಮ್ಸಲ್ಲಿ ನಿಮಗೆ ಫ್ರೀಯಾಗಿ ಹಿಯರಿಂಗ್ ಏಡ್ ಸಿಗೋದು ಉಂಟು ಅಡೆಪ್ ಸ್ಕೀಮ್ ಅಂತ ಇದೆ ಅದರಲ್ಲಿ ಇವಾಗ ಕರ್ನಾಟಕ ಅಲ್ಲಿ ತುಂಬ ನಡೀತಾ ಇದೆ ಕಾಕ್ಲರ್ ಇಂಪ್ಲಾಂಟ್ ಅದು ಒಂದು ಹತ್ತು ಹನ್ನೆರಡು ಲಕ್ಷ ಪೂರ್ತಿ ಗವರ್ಮೆಂಟೇ ಕೊಡುತ್ತೆ ನಿಮಗೆ ಫುಲ್ ಸರ್ಜರಿ ಕಾಸ್ಟು ಆ ಮೆಷನ್ ಕಾಸ್ಟು ಎಲ್ಲಾನು ಗವರ್ಮೆಂಟ್ ತಗೊಳುತ್ತೆ ಸೊ ಅದನ್ನೇ ಕೊಟ್ಟು ಅದನ್ನೇ ಫುಲ್ ಮಾಡಂಗೆ ಆಗುತ್ತೆ ಸೊ ನಿಮ್ಗೆ ಏನಾದ್ರೂ ಈ ತರ ನನ್ಗೆ ಅದು ಇದು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ನಾನು ಮೆಷಿನ್ ತಗೊಳಕ್ಕಾಗೋದಿಲ್ಲ ಇಲ್ಲ ಸರ್ಜರಿ ಮಾಡ್ಸೋಕ್ಕಾಗೋದಿಲ್ಲ ಅಷ್ಟು ಹಣ ನಮ್ಮ ಹತ್ರ ಇಲ್ಲ ಅಂತ ಹೇಳಿದಾಗ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಹೋಗಿ ರಿಪೋರ್ಟ್ಸ್ ಎಲ್ಲ ತೋರಿಸಿದ್ರೆ ಯಾವ್ಯಾವ ಸ್ಕೀಮ್ ಸ್ಕೀಮ್ ಅಂಡರ್ ನೀವು ಎನ್ರೋಲ್ ಆಗ್ಬೋದು ಯಾವುದ್ರೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಅವ್ರು ಖಂಡಿತ ಹೇಳ್ತಾರೆ ಅವರು ಈ ತಗೊಂಡು ಹೇಳಿರೋ ಡಾಕ್ಯುಮೆಂಟ್ಸು ಅದು ಬೇಸಿಕ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಅದು ಇದೆಲ್ಲ ತಗೋಬಂದರೆ ನಿಮಗೆ ಅವರು ಫ್ರೀಯಾಗಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಕನ್ಸೆಷನಲ್ಲಿ ಇಲ್ಲ ಅವರೇ ಫುಲ್ ಮಿಷನ್ ಕೊಡೋದು ಇಲ್ಲ ಬಂದಾದ ಮೇಲೆ ಪೇ ಮಾಡೋದು ಮಾಡ್ತಾರೆ ಮೇಡಮ್ ಇನ್ನು ಮುಖ್ಯವಾಗಿ ಕೆಲವು ಹಳ್ಳಿ ಪ್ರದೇಶದಲ್ಲಿ ಆಗಿರ್ಬೋದು ಈಗ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ವಿ ಮಗುವಿಗೆ ಎಣ್ಣೆ ಕಿವಿಗೆ ಎಣ್ಣೆಯನ್ನ ಹಾಕ್ತಾರೆ ಸೊ ಈ ಎಣ್ಣೆಯನ್ನ ಹಾಕುವ ಸಂದರ್ಭದಲ್ಲಿ ಅವರು ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ನಮ್ಮದು ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪ ಇದಿದೆ ದ ಕಿವಿಗೆ ಬಿಸಿ ಎಣ್ಣೆ ಬಿಸಿ ಮಾಡಿ ಕಿವಿಗೆ ಎಣ್ಣೆ ಹಾಕಿದರೆ ಅದು ಕ್ಲೀನ್ ಇರ್ತದೆ ಅಂತ ಮಗುಗೆ ಒಂದು ಹುಟ್ಟಿದ ಮಗುಗೆ ಕಿವಿಗೆ ಎಣ್ಣೆ ಹಾಕಿ ಕ್ಲೀನ್ ಮಾಡ್ತಾರೆ ಈಗ ಕಿವಿಗೆ ಎಣ್ಣೆ ಹಾಕೋದು ಈಗ ತಲೆಗೆ ಹಾಕಿ ಮುಖಕ್ಕೆ ಹಾಕಿ ಫುಲ್ ಮಸಾಜ್ ಮಾಡಿ ಎಲ್ಲ ನಾರ್ಮಲ್ ಆಗಿ ಅವ್ರಿಗೆ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಾಡಿಸ್ಬೋದು ಏನು ತೊಂದರೆ ಇಲ್ಲ ಆದರೆ ಕಿವಿಗೆ ಎಣ್ಣೆ ಹಾಕೋದು ಮಾತ್ರ ನೀವು ಹಾಕೋದು ಅವಾಯ್ಡ್ ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ಕಿವಿಗೆ ಬಿಸಿ ಬಿಸಿ ಎಣ್ಣೆ ಅದು ಹಳೆ ಇದರಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಅವಾಗ ಹಾಕ್ತಿದ್ರು ಇವಾಗ ಆಲ್ಮೋಸ್ಟ್ ಈಗ ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಆದರೂ ಒಂದು ಕೆಲವೊಬ್ರು ಅದನ್ನು ಹಾಕಬೇಕು ಅದನ್ನು ನಾರ್ಮಲ್ ನನಗೆ ಹಾಕಿದರು ನಾನು ನಾರ್ಮಲ್ ಆಗಿಲ್ವಾ ನೀನು ಯಾಕೆ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಈಗ ಅವಾಯ್ಡ್ ಮಾಡೋದು ಒಂದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಕಿವಿಯಲ್ಲಿ ಟಮ್ಟೆ ಅಂತ ಒಂದು ಇರುತ್ತೆ ಟಿಂಪಾನಿಕ್ ಟಿಂಪ್ಯಾನಿಕ್ ಮೆಂಬರ್ ಏನಂತ ಹೇಳ್ತೀವಿ ಸೊ ಬಿಸಿ ಬಿಸಿ ನೀವೇನಾದರೂ ಒಂದು ಹಾಕಿದ್ರೆ ಅದರಲ್ಲಿ ಏನಾದ್ರೂ ತೂತಾದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮಗುವಲ್ಲಿ ಸೊ ಆ ಇನ್ಫೆಕ್ಷನ್ ಆದ್ರೆ ಮಗುಗೆ ಒಂದು ಸ್ವಲ್ಪ ಅದು ಕಂಟಿನ್ಯೂಸ್ ಆಗಿ ತುಂಬಾ ದಿವಸ ಇನ್ಫೆಕ್ಷನ್ ಆಗ್ತಾ ಇದ್ರೇನೆ ಮಗುಗೆ ಕಿವಿ ಒಳಗಡೆ ಶಬ್ದ ಹೋಗೋದಕ್ಕೆ ತಡೆ ಆಗ್ತದೆ ಸೊ ತಡೆ ಆದಾಗ ಈವೊಂದು ಅದಕ್ಕೆ ನಾರ್ಮಲ್ ಕೇಳಿಸ್ತಾ ಉಂಟು ಅಂತ ಹೇಳಿದಾಗ ಈ ಎಣ್ಣೆ ಹಾಕಿ ನಿಮ್ಗೆ ಏನೋ ಇನ್ಫೆಕ್ಷನ್ ಆಗಿ ಇಲ್ಲ ಅಲ್ಲಿ ತೂತಾಗಿ ಅದು ಒಂದು ಲಿಕ್ವಿಡ್ ಅಲ್ಲಿ ಇರೋದ್ರಿಂದ ನಿಮಗೆ ಕಿವಿಯಲ್ಲಿ ಶಬ್ದ ಹೋಗೋದು ತಡೆ ಆಗ್ತಾ ಇದ್ದಾಗ ನಿಮಗೆ ಕೇಳ್ಸೋಕ್ಕೆ ಅವ್ರಿಗೆ ಆವಾಗವಾಗ ಕೇಳಿಸುತ್ತೆ ಆವಾಗವಾಗ ಕೇಳಿಸಲ್ಲ ಎಷ್ಟು ಸ್ಟಿಮ್ಯುಲೇಟ್ ಆಗಬೇಕು ಅಷ್ಟು ಸ್ಟಿಮ್ಯುಲೇಟ್ ಆಗಲ್ಲ ಮಗು ಸೊ ಇನ್ಫೆಕ್ಷನ್ ತಿರ್ಗಾ ತಿರ್ಗಾ ಬರ್ತಾ ಇರುತ್ತೆ ಚೆನ್ನಾಗಿರೋ ಕಿವಿನ ನಾವೇ ಅದು ಹೋಗಿ ಎಣ್ಣೆ ಹಾಕಿ ಹಾಳು ಮಾಡ್ದಂಗೆ ಆಗುತ್ತೆ ಸೊ ಆದಷ್ಟು ಆ ಒಂದು ಇದನ್ನು ನಾವು ಮಾಡದೇ ಇರೋದು ಒಳ್ಳೆಯದು ಓಕೆ ಇನ್ನು ನವಜಾತ ಶಿಶುವಿನಲ್ಲಿ ಈ ಕಿವಿಯ ಪರೀಕ್ಷೆ ಮಾಡೋದು ಎಷ್ಟು ಪ್ರಾಮುಖ್ಯತೆ ಉಂಟು ಅಂತ ಹೇಳಿ ಈಗ ನಮಗೆ ಗೊತ್ತಾಗೋದಿಲ್ಲ ಈಗ ಫಸ್ಟ್ ಇದು ಯಾಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಕಂಪಲ್ಸರಿ ಅಂತ ಮಾಡಿದ್ರು ಅಂತ ಹೇಳಿದ್ರೆ ಕಿವಿ ಪರೀಕ್ಷೆ ಮಾಡ್ತೀವಿ ಇದರಲ್ಲಿ ಒಂದು ಎರಡು ಪರೀಕ್ಷೆ ಉಂಟು ಈಗ ಒಂದು ಓ ಇ ಅಂತ ಮಾಡ್ತೀವಿ ಅದರಲ್ಲಿ ನಿಮ್ಮ ಕಿವಿಯಲ್ಲಿ ಹೇರ್ ಸೆಲ್ಸ್ ಅಂತ ಇರುತ್ತೆ ಅದು ಕರೆಕ್ಟಾಗಿ ಫಂಕ್ಷನ್ ಆಗ್ತದೆಯಾ ಅಂತ ನೋಡ್ತೀವಿ ಇನ್ನೊಂದು ಡೀಟೇಲ್ ಪರೀಕ್ಷೆ ಎ ಬಿ ಆರ್ ಅಂತ ಮಾಡ್ತೀವಿ ಅದು ನರ ಕರೆಕ್ಟಾಗಿ ಫಂಕ್ಷನ್ ಆಗ್ತದೆಯಾ ಅಂತ ನೋಡ್ತೀವಿ ಈಗ ಮುಂಚೆ ನಾವೇನು ಮಾಡ್ತಿದ್ವಿ ಬರೀ ಓ ಇ ಮಾತ್ರ ಮಾಡ್ತಾ ಇದ್ವಿ ಆವಾಗ ಏನಾಗ್ತಿತ್ತು ಓಕೆ ಅದು ಫಂಕ್ಷನ್ ಆಗ್ತದೆ ಅಂತ ತಕ್ಷಣ ಓಕೆ ಎಲ್ಲ ನಾರ್ಮಲ್ ಉಂಟು ಅಂತ ಹೋಗ್ಬಿಡೋರು ಈಗ ಇನ್ನೊಂದು ಒಂದು ಏನು ಕಾಮನ್ ಉಂಟು ಅಂತ ಹೇಳಿದ್ರೆ ಎ ಎನ್ ಎಸ್ ಡಿ ಅಂತ ಹೇಳಿದ್ರಿ ಹೇಳ್ತೀವಿ ಆಡಿಟ್ರಿ ನ್ಯೂರೋಪತಿ ಪ್ರತಿ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಅದು ಅದು ಏನಕ್ಕೆ ಅಂತ ಹೇಳಿದ್ರೆ ನಾವು ನಿಮ್ಮ ಕಿವಿಯಲ್ಲಿ ಇರೋ ನರ ಎಷ್ಟು ಕರೆಕ್ಟಾಗಿ ಫಂಕ್ಷನ್ ಆಗಬೇಕೋ ಅದು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇರಲ್ಲ ಈಗ ಶಬ್ದ ಹೋಗುತ್ತೆ ಎಲ್ಲ ಪ್ರಾಸೆಸ್ ಆಗುತ್ತೆ ಆದರೆ ನರ ಕರೆಕ್ಟಾಗಿ ಫಂಕ್ಷನ್ ಆಗಿ ಅದನ್ನ ನಿಮಗೆ ಬ್ರೈನ್ಗೆ ಕಳಿಸಿದ್ರೆ ಮಾತ್ರ ನಿಮಗೆ ಕಿವಿ ಅದು ಶಬ್ದ ಕೇಳಿಸೋದು ಈಗ ಆ ನರ ಕರೆಕ್ಟಾಗಿ ಕಳಿಸಿಲ್ಲ ಅಂತ ಹೇಳಿದ್ರೆ ಟೈಮ್ಸ್ ಕೇಳಿಸತ್ತೆ ಇಲ್ಲ ಸಮ್ ಟೈಮ್ಸ್ ಕೇಳಿಸ್ದಾಗ ಮಗುಗೆ ಅರ್ಥ ಆಗೋದಿಲ್ಲ ಆ ಥರ ಒಂದು ಸಮಸ್ಯೆ ತುಂಬ ಆಗಿ ಕಾಣ್ತಾ ಇರೋದ್ರಿಂದ ಅದನ್ನು ಎ ಬಿ ಆರನ್ನು ಇನ್ಕ್ಲೂಡ್ ಮಾಡಬೇಕು ಒಟ್ಟಿದ ಮಗುಗೆ ಅಂತ ಬಂತು ಸೊ ಆಗ ಮಾಡಿದಾಗ ಏನಾಗ್ತದೆ ಅಂತ ನರ ಏನಾದರೂ ಫಂಕ್ಷನ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಆವಾಗಲೇ ಗೊತ್ತಾಗ್ತದೆ ಮಗುಗೆ ಈ ಥರ ಏನು ಎಸ್ ಟಿ ಅನ್ನೋ ಒಂದು ಸಮಸ್ಯೆ ಇದೆ ಅಂತ ಸೊ ಅವಾಗೇನು ಅವರಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಬೇರೆ ಮಕ್ಕಳು ನಾರ್ಮಲ್ ಕಿವಿ ಕೇಳಿಸೋ ತೊಂದರೆ ಮಾತ್ರ ಇರೋ ಮಕ್ಕಳಲ್ಲಿ ಏನು ನರ ಫಂಕ್ಷನ್ ನಾರ್ಮಲ್ ಇರುತ್ತೆ ಆವಾಗ ನೀವು ಮೆಷಿನ್ ಹಾಕಿದ್ರು ಇಲ್ಲ ಕಾಕ್ಲರ್ ಇಂಪ್ಲೆಂಟ್ ಕೊಟ್ಟರು ಅವರು ನಾರ್ಮಲ್ ಮಕ್ಕಳ ಥರ ಬೆಳವಣಿಗೆ ಆಗುತ್ತೆ ಬಟ್ ಈ ಮಕ್ಕಳಲ್ಲಿ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತದೆ ಆವಾಗ ನೀವು ಮೆಷಿನ್ ಹಾಕಿದ್ರೆ ಒಂದು ಸ್ವಲ್ಪ ಎಷ್ಟು ಆ ಮಕ್ಕಳಲ್ಲಿ ನೀವು ಆ ಬೆಳವಣಿಗೆ ನಾರ್ಮಲ್ ಆಗ್ತಾ ಇರೋದನ್ನ ನೋಡ್ತಿರೋ ಈ ಮಕ್ಕಳಲ್ಲಿ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಆಗ್ತದೆ ಅದಕ್ಕೆ ನೀವು ಸ್ವಲ್ಪ ನಾವು ಫಸ್ಟೇ ಸ್ಟಾರ್ಟಿಂಗಲ್ಲಿ ಡಯಾಗ್ನೋಸ್ ಮಾಡ್ಕೊಂಬಿಟ್ರೆ ಅದು ಏನು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಈಸಿ ಆಗ್ತದೆ ಸೊ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಎಷ್ಟು ಬೇಗ ನೀವು ಐಡೆಂಟಿಫೈ ಮಾಡ್ತೀರಾ ಅಷ್ಟು ಬೇಗ ಆ ಮಗು ನಾರ್ಮಲ್ ಮಗು ಜೊತೆ ಬೆಳವಣಿಗೆ ಹಾಕೋದಕ್ಕೆ ನಾವು ಇದು ಆಗ್ಬೋದು ಅದಕ್ಕೋಸ್ಕರನೇ ಅದು ಬೇಗ ಮಾಡಬೇಕು ಅಂತ ನಾವು ಹೇಳ್ತೀವಿ ಈಗ ಹಿಯರಿಂಗ್ ಏಡನ್ನು ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಇದು ಗುಣ ಆಗ್ತದ ಅಂತ ಕಂಪ್ ಈಗ ಹಿಯರಿಂಗ್ ಏಡ್ ಈಗ ನೀವು ಈಗ ಕೇಳಿರೋ ಪ್ರಶ್ನೆಗೆ ನಾನು ಒಂದು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ಹಿಯರಿಂಗ್ ಏಡ್ ಏನು ಅಂದ್ರೆ ಹಿಯರಿಂಗ್ ಏಡ್ ಅದು ಹೆಸರಲ್ಲೇ ಇದೆ ಅದು ಏಡ್ ಮಾಡ್ತದೆ ಕೇಳ್ಸಕ್ಕೆ ಅಂತ ಸೊ ಗುಣ ಆಗ್ಬಿಡತ್ತೆ ಈಗ ಮಾತ್ರೆ ಔಷಧಿ ಇಂಜೆಕ್ಷನ್ ತಗೊಂಡ್ರೆ ಏನೋ ಗುಣ ಆಗ್ತದೆ ಅಂತ ನಾವು ಹೇಳ್ಬೋದು ಅದು ನೀವು ಬರೀ ಒಂದು ಮೆಷಿನ್ ಹಾಕೋತೀತ ಇದೀರಾ ಸೊ ಅದರಲ್ಲಿ ಗುಣ ಆಗ್ಬಿಡತ್ತೆ ಅಂತ ನಾವು ಹೇಳಕ್ ಈಗ ಕಣ್ ಸ್ವಲ್ಪ ಮಂಜು ಕಾಣಿಸ್ತಾ ಇಲ್ಲ ಅಂತ ಹೇಳ್ದಾಗ ನಾವು ಹೋಗಿ ಕನ್ನಡಕ ತಗೋತೀವಿ ಆ ಕನ್ನಡಕ ಹಾಕೊಂಡ ತಕ್ಷಣ ನಮ್ಗೆ ಕಣ್ ಇರೋದು ಗುಣ ಆಗ್ಬಿಡತ್ತೆ ಅಂತ ನಾವು ಹೇಳೋದಿಲ್ಲ ಈಗ ಕನ್ನಡಕ ಬಿಚ್ಚಿಟ್ರೆ ನಮ್ಗೆ ಕಣ್ ಕಾಣೋದಿಲ್ಲ ಹಾಕೊಂಡ್ರೆ ಕಣ್ ಕಾಣುತ್ತೆ ಅದೇ ಥರನೇ ಹಿಯರಿಂಗ್ ಏಡ್ ಆ ಮೆಷಿನ್ ಬಿಚ್ಚಿಟ್ರೆ ನಿಮಗೆ ಕೇಳಿಸೋದಿಲ್ಲ ಹಾಕೊಂಡ್ರೆ ಕೇಳಿಸುತ್ತೆ ಸೊ ಅದೇನು ಅಂತ ಹೇಳಿದ್ರೆ ಹೆಂಗ್ ನೀವು ಕನ್ನಡಕ ಯೂಸ್ ಮಾಡ್ತೀರಾ ಹಂಗೇನೆ ಹಿಯರಿಂಗ್ ಏಡ್ ಮೆಷಿನ್ನು ಅದು ನೋಡೋಕೆ ಯೂಸ್ ಮಾಡ್ತೀರಾ ಇದು ಕೇಳಿಸ್ಕೊಳ್ಳೋಕೆ ಯೂಸ್ ಮಾಡ್ತೀರಾ ಸೊ ತಕ್ಷಣ ಕ್ಯೂರ್ ಆಗೋದು ಇಲ್ಲ ನಿಮಗೆ ಏನು ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗ್ಬಿಡೋದು ಅದು ಆಗೋದಿಲ್ಲ ಬಟ್ ನೀವು ಹಾಕೊಂಡಾಗ ಅದು ಕೇಳಿಸಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತದೆ ಟೈಮ್ ಹಾಕ್ಬೇಕು ಅಂದ್ರೆ ಲೈಫ್ ಲಾಂಗ್ ಹಾಕೊಳ್ಬೇಕಾಗ್ತದೆ ಹೌದು ಲೈಫ್ ಲಾಂಗ್ ಹಾಕ್ಬೇಕಾಗುತ್ತೆ ಈಗ ಎಷ್ಟು ಟೈಮ್ ನಂಗೆ ಕಾಣ್ ಕಾಣ್ಸಿದ್ರೆ ಫೈನ್ ಅಂತ ನೀವು ಕೇಳ್ದಂಗೆ ಎಷ್ಟು ಟೈಮ್ ಹಿಯರಿಂಗ್ ಏಡ್ ಹಾಕೊಳ್ಬೇಕು ಅಂತ ಕೇಳ್ದಂಗೆ ಇರ್ತದೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಕೇಳಿಸ್ಕೋಬೇಕಲ್ಲ ಈಗ ನೀವು ಇಲ್ಲ ನಾನು ದಿನ ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳೋ ತನಕ ಏನ್ ಮಾತಾಡ್ತಾ ಇದಾರೆ ಏನ್ ನಡೀತಾ ಇದೆ ಟಿ ವಿ ನೋಡ್ತೀವಿ ಬೇರೆಯವ್ರು ಮಾತಾಡೋದ್ ಕೇಳ್ತೀವಿ ಶಬ್ದ ಎಲ್ಲ ಕೇಳಿಸ್ಕೊಂಡು ಈಗ ರೋಡಲ್ಲಿ ನಡೀತಾ ಇರ್ತೀವಿ ಅಂತ ಹೇಳಿದ್ರೆ ಹಿಂದೆ ಲಾರಿ ಬರ್ತಾ ಇದೆಯಾ ಬಸ್ ಬರ್ತಾ ಇದೆಯಾ ಹಾರ್ನ್ ಬರ್ತಾ ಕೇಳಿಸ್ಕೊಂಡ್ರೆ ಮಾತ್ರ ನಾವು ಅದನ್ನ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗೋದು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಮೆಷಿನ್ ಹಾಕೋತಾ ಇದೀವಿ ಸೊ ಲೈಫ್ ಲಾಂಗ್ ಅವರು ಹಾಕೊಳ್ಳೇ ಬೇಕಾಗತ್ತದ ಒಂದೇ ಕಿವಿಗೆ ಹಾಕೊಳ್ಬೇಕು ಡಾಕ್ಟರ್ ಅಥವಾ ಎರಡೂ ಕಿವಿಗಳಿಗೂ ಕೂಡ ಹಾಕೊಳ್ಬೇಕಾಗ್ತದ ಮತ್ತೆ ಚಿಕ್ಕ ಮಕ್ಕಳು ಮಲಗುವಾಗಲೂ ಕೂಡ ಈ ಹಿಯರಿಂಗ್ ಏಡ್ ಅನ್ನ ಹಾಕೊಳ್ಬೇಕಾಗ್ತದ ಇಲ್ಲ ಯೂಶಲಿ ನಾವ್ ಹೇಳ್ತೀವಿ ಅಂದ್ರೆ ದೊಡ್ಡವರಾದರೂ ಚಿಕ್ಕವರಾದರೂ ಮಲಗುವಾಗ ಮೆಷನ್ ನ ಬೆಚ್ಚಿ ಇಟ್ಟು ಮಲ್ಕೊಬೇಕು ಅಂತ ಹೇಳ್ತೀವಿ ಸೊ ಅದ ಹಾಕೊಂಡು ಮಲ್ಕೊಳಂಗಿಲ್ಲ ಸೊ ಅದು ಬಿಟ್ಟು ನಿಮ್ಗೆ ಅಹ್ ಒಂದು ಕಿವಿನ ಎರಡು ಕಿವಿನ ಅಂತ ಕೇಳಿದ್ರಿ ಸೊ ನಾವು ಯಾಕೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಕಿವಿಯಲ್ಲೂ ಹೆಂಗೆ ಫಂಕ್ಷನ್ ಆಗ್ತದೆ ಅಂತ ನೋಡ್ತೀವಿ ಸೊ ಅವ್ರಿಗೆ ಎರಡು ಕಿವಿಯಲ್ಲಿ ತೊಂದರೆ ಇದ್ರೆ ಎರಡು ಕಿವಿಗೂ ಹಾಕ್ಬೇಕಾಗುತ್ತೆ ಒಂದು ಕಿವಿಯಲ್ಲಿ ಮಾತ್ರ ತೊಂದರೆ ಇದೆ ಅಂತ ಹೇಳಿದ್ರೆ ಒಂದು ಕಿವಿಗೆ ಹಾಕ್ಬೇಕಾಗುತ್ತೆ ಯೂಶಲಿ ಸಾಮಾನ್ಯವಾಗಿ ಪೂರ್ತಿ ಕೇಳಿಸ್ತಾ ಇಲ್ಲ ತೊಂದರೆ ಇರೋದು ಮಕ್ಕಳಲ್ಲಿ ಎರಡು ಕಿವಿಯಲ್ಲೂ ಬೇ ತೊಂದರೆ ಇರ್ತದೆ ಯು ಅದೇ ರೇರ್ ನಿಮ್ಗೆ ಒಂದ್ ಕಿವಿಯಲ್ಲಿ ತೊಂದರೆ ಇರೋದು ಒಂದ್ ಕಿವಿಯಲ್ಲಿ ಇದ್ರೆ ಒಂದ್ ಕಿವಿಗೆ ಮಾತ್ರ ಹಾಕೋಬೇಕು ಇನ್ನೊಂದು ಕಿವಿಗೆ ಹಾಕೊಳ್ಳೋದೇನು ಬೇಕು ಇಲ್ಲ ಕಿವಿಯಲ್ಲಿ ಮಾತ್ರ ತುಂಬಾ ಇನ್ಫೆಕ್ಷನ್ ಆಗಿ ಅವ್ರಿಗೆ ತೂತಾಗಿ ಆ ಆತರ ಏನಾದ್ರೂ ಮದ್ಯ ಕಿವಿಯಿಂದ ಅವ್ರಿಗೆ ಅದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ಅದರಲ್ಲಿ ಏನೋ ಒಂದು ಮದ್ಯ ಇರೋದ್ರಿಂದ ಶಬ್ದ ಹೋಗ್ತಾ ಇಲ್ಲ ಅವ್ರಿಗೆ ಅದರಿಂದ ಅವ್ರಿಗೆ ಕೇಳಿಸ್ತಾ ಇಲ್ಲ ಅನ್ನುವಾಗ ಅದು ಒಂದು ಕಿವಿಯಲ್ಲಿ ಹಾಕ್ಬಹುದು ಆವಾಗ ನೀವು ಒಂದ್ ಕಿವಿಗೆ ಮಾತ್ರ ಮೆಷಿನ್ ಓಕೆ ಈಗ ಕಿವಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಇಯರ್ ಬಡ್ ಯೂಸ್ ಮಾಡ್ತಾರೆ ಅಂತ ಅಹ್ ನಮ್ದು ನಾರ್ಮಲ್ ಆಗಿ ನಮ್ದು ಕಿವಿಯಲ್ಲಿ ಹೆಂಗೆ ಗುಗ್ಗೆ ಅಂತ ಬರ್ತದೆ ಯೂಶ್ವಲಿ ಏನಕ್ಕೆ ಯೂಸ್ ಮಾಡ್ತೀವಿ ಬಡ್ಸ್ ಆ ಗುಗ್ಗೆ ತೆಗಿತೀವಿ ಗುಗ್ಗೆ ತೆಗಿತೀವಿ ಅಂತ ಯೂಸ್ ಮಾಡ್ತೀವಿ ಸೊ ಬಡ್ಸ್ ಮಾತ್ರ ಇಲ್ಲ ಎಲ್ಲಾರು ಈ ಅಹ್ ಇದಾಕೋದು ಮತ್ತೆ ಕೀಚೇನ್ ಹಾಕೋದು ಇಲ್ಲ ಕೈನ್ ಹಾಕೋದು ಅದನ್ನ ತಗ್ ಹಾಕಿ ನಾನು ಗುಗ್ಗೆ ತಗಿತೀನಿ ಗುಗ್ಗೆ ತಗಿತೀನಿ ಅಂತ ಹೋಗ್ತಾರೆ ಅದು ಹಂಗಿ ಮಾಡಂಗಿಲ್ಲ ಈಗ ನಾರ್ಮಲ್ ಆಗೇನೆ ನಿಮ್ಗೆ ಹೆಂಗ್ ಗುಗ್ಗೆ ಕಿವಿ ಒಳಗಡೆ ಪ್ರೊಡ್ಯೂಸ್ ಆಗತ್ತೋ ಅದು ಯಾಕೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದು ಫಾರಿನ್ ಆಬ್ಜೆಕ್ಟೋ ಇಲ್ಲ ಒಂದು ಇನ್ಸೆಕ್ಟೋ ಏನೋ ಒಂದು ಒಳಗಡೆ ಹೋದ್ರೆ ಆ ಗುಗ್ಗೆಯಲ್ಲಿ ಟ್ರಾಪ್ ಆಗಿ ಅದು ಒಳಗಡೆ ಹೋಗೋದಿಲ್ಲ ಸೊ ಆ ಫಂಕ್ಷನ್ ಗೋಸ್ಕರ ಅದು ನಾರ್ಮಲ್ ಆಗಿ ನಮ್ಗೆ ಪ್ರೊಡ್ಯೂಸ್ ಆಗ್ತದೆ ಸೊ ಹೆಂಗ್ ಪ್ರೊಡ್ಯೂಸ್ ಆಗ್ತದೋ ಅದು ನಮ್ ನಾರ್ಮಲ್ ಫಂಕ್ಷನ್ ಅದೇ ಅದೇ ಆಚೆ ಬರ್ತದೆ ಸೊ ಅದ ಆಚೆ ನೀವು ಸ್ನಾನ ಮಾಡುವಾಗ ಬರೀ ಆಚೆ ಮಾತ್ರ ನೀವು ಕ್ಲೀನ್ ಮಾಡಿಕೊಂಡ್ರೆ ಅದು ಪಾಟಗೆ ಅದು ಕರೆಕ್ಟ್ ಇರ್ತದೆ ನೀವೇನು ಮಾಡ್ತಾ ಇದ್ದೀರಾ ನಾನು ತೆಗಿತೀನಿ ಅಂತ ಹೋದಾಗ ಆಚೆ ಬರ್ತಾ ಇರೋದನ್ನ ನೀವು ತೆಗಿಯೋಕ್ಕೆ ಹೋದಾಗ ಅದು ಒಳಗಡೆ ಹೋಗ್ತಾ ಇರುತ್ತೆ ಸೊ ನೀವು ಇನ್ನೂ ಒಳಗಡೆ ತೆಳ್ತಾ ಇರ್ತೀರಾ ಒಳಗಡೆ ತೆಳ್ಳೋದ್ರಿಂದ ಇನ್ಫೆಕ್ಷನ್ ಬರೋದು ಇಲ್ಲ ಕಿವಿ ಕೇಳಿಸೋದಲ್ಲಿ ಕಮ್ಮಿ ಆಗೋದು ಆ ಥರ ಇಲ್ಲ ತಮ್ ಟಮ್ ಈ ಸಮಟೈಮ್ಸ್ ಸ್ವಲ್ಪ ಡೀಪಾಗಿ ಅವರು ಒಳಗಡೆ ಬದ್ಸು ಹಾಕಿದ್ರೆ ತಮಟಲ್ಲಿ ತೂತಾಗೋದು ಆ ಥರ ಎಲ್ಲ ಹಾಕೋಕ್ಕೆ ಇದು ಇದೆ ಸೊ ಅದಕ್ಕೋಸ್ಕರ ನೀವು ನೀವೇನು ಕ್ಲೀನ್ ಮಾಡೋದೇ ಬೇಡ ನಮ್ಮ ದೇಹನೇ ಆಟೋಮೆಟಿಕ್ಕಾಗಿ ಅದು ಕ್ಲೀನ್ ಮಾಡುತ್ತೆ ಬರೀ ಸ್ನಾನ ಮಾಡುವಾಗ ಆಚೆ ಮಾತ್ರ ನೀವು ಕ್ಲೀನ್ ಮಾಡಿ ತೊಳೆ ಇದು ಒರೆಸ್ಕೊಂಡ್ರೆ ಸಾಕಾಗ್ತದೆ ಈಗ ಹುಟ್ಟುವಾಗ ಮಗು ಸರಿ ಇರ್ತದೆ ಮತ್ತೆ ಮಗುವಿಗೆ ಕಿವಿಯ ಸಮಸ್ಯೆ ಬರುವ ಚಾನ್ಸಸ್ ಹೌದು ಇರುತ್ತೆ ಸೊ ಹುಟ್ಟುವಾಗ ನಾವು ಕಿವಿ ಡಿಸ್ಚಾರ್ ಡಿಸ್ಚಾರ್ಜ್ ಮಾಡುವಾಗ ನಾವು ಪರೀಕ್ಷೆ ಮಾಡಿದ್ವಿ ನಾರ್ಮಲ್ ಅಂತ ಹೇಳಿದ್ರು ಈಗ ತೊಂದರೆ ಇದೆ ಬರ್ತಾರೆ ಅದು ಎಷ್ಟೊಂದು ಫ್ಯಾಕ್ಟರ್ಸ್ ಇರ್ತದೆ ಅದರಿಂದ ಬರ್ಬೋದು ಅಂತ ಈಗ ಫಾರ್ ಎಕ್ಸಾಂಪಲ್ ಈ ಮಗುಗೆ ತುಂಬಾ ಶೀತ ಆಗ್ತಾನೆ ಇರ್ತದೆ ಶೀತ ಆದಾಗ ಅದು ಒಂದು ಯುಸ್ಟೇಷನ್ ಟ್ಯೂಬ್ ಅಂತ ಒಂದಿದೆ ಅದರಿಂದ ನೀವು ಮಧ್ಯ ಕಿವಿಗೆ ಹೋಗಿ ಹೋಗಿ ಮಧ್ಯೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಅದೇ ಯಾವಾಗ್ಲೂ ಇನ್ಫೆಕ್ಷನ್ ಇರ್ತಾನೆ ಇದ್ರೆ ಆ ಮಗುಗೆ ಸ್ವಲ್ಪ ಸಡನ್ ಆಗಿ ನಿಮ್ಗೆ ಆ ಕಿವಿ ಕೇಳ್ಸೋದಲ್ ಕಮ್ಮಿ ಆಗ್ಬೋದು ಇಲ್ಲ ಹುಟ್ಟದಾಗ ಕೆಲ್ವೊಂದ ಮಕ್ಳಲ್ಲಿ ಹುಟ್ಟದಾಗ ನಾರ್ಮಲ್ ಇರ್ತವೆ ಮಕ್ಳು ಸ್ವಲ್ಪ ಬೆಳೀತಾ ಬೆಳಿತಾ ಬೆಳಿತಾ ಅವ್ರಿಗೆ ಕಿವಿ ಅಲ್ಲಿ ಕೇಳಿಸೋ ತೊಂದರೆ ಬರ್ಬೋದು ಸೊ ಆ ತರ ಎಲ್ಲ ಬಂದಾಗ ನಾನು ಮುಂಚೆ ಹೇಳಿದ ಪ್ರಕಾರ ನೀವು ಮನೇಲಿ ಅಬ್ಸರ್ವ್ ಮಾಡ್ತಾನೇ ಇರಬೇಕು ಮಗು ಒಂದು ಬೆಳೆದು ಒಂದು ಸ್ಕೂಲ್ಗೋಗಿ ನಾರ್ಮಲಾಗಿ ಓದೋಕೆ ಶುರು ಮಾಡೋ ತನಕ ಅದು ಪೇರೆಂಟ್ಸ್ ಕರ್ತವ್ಯ ನೀವು ಯಾವಾಗಲೂ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಏನಾಗ್ತಾ ಇದೆ ಮಗುಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ ಅದೆಲ್ಲ ನೋಡಿಕೊಂಡು ಏನಾದರೂ ಡಿಫ್ರೆನ್ಸ್ ಕಂಡದ್ರೆ ನೀವು ಕರ್ಕೊಬರ್ಬೇಕಾಗತ್ತೆ ಎಷ್ಟೊಂದು ಮಕ್ಕಳು ಈಗ ರೀಸೆಂಟ್ಲಿ ಕೋವಿಡ್ ಎಲ್ಲ ಆದಮೇಲೆ ಆನ್ಲೈನ್ ಕ್ಲಾಸ್ ಹೆಡ್ಫೋನ್ಸ್ ಯೂಸ್ ಮಾಡೋಕ್ಕೆ ಹೋಗುವಾಗ ಎಷ್ಟೊಂದು ಮಕ್ಕಳು ಬಂದರು ನಮ್ಮ ಹಾಸ್ಪಿಟಲ್ಗೆ ಒಂದು ಗಿವಿ ನನಗೆ ಈ ಲೆಫ್ಟ್ ಕೇಳಿಸ್ತಾನೆ ಇಲ್ಲ ಅಂತ ಅವ್ರಿಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಲ್ಲಿ ಅವರು ಈ ಹೆಡ್ಫೋನ್ಸ್ ಯೂಸ್ ಮಾಡುವಾಗ ನನಗೆ ರೈಟ್ ಸೈಡ್ ಕೇಳಿಸ್ತಾ ಇದೆ ಲೆಫ್ಟ್ ಸೈಡ್ ಹೆಡ್ಫೋನ್ಸಲ್ಲಿ ಬರ್ತಾ ಇಲ್ಲ ಸೊ ಸ್ಟಾರ್ಟಿಂಗ್ ಏನೋ ಹೆಡ್ಫೋನ್ಸ್ ವರ್ಕ್ ಆಗ್ತಿಲ್ಲ ಅಂತ ನೋಡಿ ಅದನ್ನು ಚೇಂಜ್ ಮಾಡಿ ನೋಡಿದಾಗ ಇಲ್ಲ ನನಗೆ ಲೆಫ್ಟ್ ಸೈಡ್ ಪೂರ್ತಿ ಕೇಳಿಸ್ತಾನೆ ಇಲ್ಲ ಅಂತ ಅವರು ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಹೇಳಿ ಆಮೇಲೆ ಬಂದ್ರು ಅಲ್ಲಿ ತನಕ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗೆ ಈ ಕಡೆ ಕಿವಿ ಕೇಳಿಸ್ತಾ ಇಲ್ಲ ಅಷ್ಟು ತೊಂದರೆ ಇದೆ ಅಂತ ಸೊ ಅದು ನೀವೇ ಅಬ್ಸರ್ವ್ ಮಾಡಿದ್ರೆ ಅವ್ರು ಯಾವಾಗ್ಲೂ ಈ ಕಡೆ ತಿರ್ಗೋದು ಈ ಕಡೆ ಫೋನ್ ಅಲ್ಲಿ ಮಾತಾಡೋದು ಈ ಕಡೆ ಮಾತ್ರ ಮಾಡೋದು ಮಾಡ್ತಾರೆ ಸೊ ಅವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಬೇಗನೆ ಕಂಡುಹಿಡೀದಿತ್ತು ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಹೇಳಿದಾಗ ಬಂದು ಅದೇನ್ ಮಾಡ್ಬೇಕು ಮಾಡ್ಬೇಕಾಗ್ತದೆ ಈಗ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ತದೆ ಅಂದ್ರೆ ಸಪೋಸ್ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರ್ತದೆ ಕಿವಿಯ ಸಮಸ್ಯೆ ಮಕ್ಕಳಿಗೂ ಕೂಡ ಬರುವಂತ ಚಾನ್ಸಸ್ ಹೌದು ಈಗ ನಾವು ಫಸ್ಟ್ ನಾವು ಹಿಸ್ಟ್ರಿ ಅಂತ ಹೇಳ್ತೀವಿ ಬಂದಾದ ಮೇಲೆ ನಾವು ತಗೊಳ್ಳುವಾಗ ಫಸ್ಟ್ ಕೇಳ್ತೀವಿ ನಿಮ್ಮ ಮನೆ ಕಡೆ ಇಲ್ಲ ನೀವು ಹಸ್ಬೆಂಡ್ ಕಡೆನೋ ಇಲ್ಲ ಅಪ್ಪ ಕಡೆನೋ ಇಲ್ಲ ಅಮ್ಮ ಕಡೆನೋ ಯಾರಿಗಾದರೂ ಏನಾದರೂ ಕಿವಿ ಕೇಳಿಸೋದು ತೊಂದರೆ ಇದೆಯಾ ಇಲ್ಲ ಮಾತಿನ ತೊಂದರೆ ಇದೆಯಾ ಇಲ್ಲ ಬೇರೆ ಏನಾದರೂ ಜೆನೆಟಿಕ್ ತೊಂದರೆ ಇದೆಯಾ ಆ ಥರ ಇಲ್ಲ ಬುದ್ಧಿಮಾನ್ ಬಾಂಧ್ಯತೆ ಆ ಥರ ಏನಾದರೂ ಇದೆಯಾ ಅಂತ ಕೇಳ್ತೀವಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಮಗುಗೆ ಕಿವಿ ಕೇಳಿಸೋದು ಕಮ್ಮಿ ಆಗೋದಕ್ಕೆ ಸೊ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ರೆ ಅದು ಸಮ್ಟೈಮ್ಸ್ ಮಗುಗೂ ಕಿವಿ ಕೇಳಿಸೋದು ಇದು ಅದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಜೆನೆಟಿಕ್ ಅದು ಹಂಗೆ ನಿಮ್ಗೆ ಫ್ಯಾಮಿಲಿಯಲ್ಲಿ ಏನೋ ಬಂದ್ರೆ ಒಂದ್ಸತಿ ಇಲ್ಲ ಬರೋದಿಲ್ಲ ನೆಕ್ಸ್ಟ್ ಮಕ್ಕಳಿಗೆ ಬರೋದಿಲ್ಲ ಅಲ್ಲ ಮಮ್ಮ ಬರ್ತದೆ ಸೊ ಆತರ ಏನಾದರೂ ಫ್ಯಾಮಿಲಿ ಇಷ್ಟ್ರಿ ಇದ್ರೆ ಹಾಗೆ ಸಮ್ ಸಮಟೈಮ್ಸ್ ಅಂಡ್ ಸಂಬಂಧದಲ್ಲಿ ಏನಾದರೂ ಮದುವೆ ಆಗಿದ್ರೆ ಹೈ ಚಾನ್ಸಸ್ ಉಂಟು ಕಿವಿ ಮಕ್ಳಿಗೆ ಏನಾದರೂ ತೊಂದರೆ ಆಗೋದಲ್ಲಿ ಚಾನ್ಸಸ್ ತುಂಬಾ ಜಾಸ್ತಿ ಉಂಟು ಸಂಬಂಧದಲ್ಲಿ ಮದುವೆ ಆಗಿದ್ರೆ ಕೆಲವೊಮ್ಮೆ ತಂದೆ ತಾಯಿಗಳು ಈ ಪ್ರಶ್ನೆಯನ್ನ ಕೇಳಬಹುದು ಅಂದ್ರೆ ಈಗ ನನ್ನ ಮೊದಲನೇ ಮಗುವಿಗೆ ಪ್ರಾಬ್ಲಮ್ ಉಂಟು ಸಪೋಸ್ ಎರಡನೇ ಮಗು ಆದ್ರೆ ಮಗುವಿಗೆ ಕೂಡ ಈ ಕಿವಿಯ ಸಮಸ್ಯೆ ಬರ್ತದ ಅಂತ ಅಂದರೆ ಬರುವಂಥ ಸಾಧ್ಯತೆಗಳು ಇರ್ತದ ಎರಡನೇ ಮಗುವಿಗೆ ಹೌದು ಇರ್ತದೆ ಸೆಕೆಂಡ್ ಮಗುಗೆ ನಿಮ್ಗೆ ಆ ಥರ ಸಾಧ್ಯತೆ ಇರ್ತದೆ ಸೊ ನಾಟ್ ಕಂಪಲ್ಸರಿ ಯಾವಾಗಲೂ ಬರಬೇಕು ಅಂತ ಏನಿಲ್ಲ ಫಸ್ಟ್ ಮಗುಗೆ ತೊಂದರೆ ಇರ್ಬೋದು ಸೆಕೆಂಡ್ ಮಗು ಟೋಟಲ್ ನಾರ್ಮಲ್ ಆಗು ಇರ್ಬೋದು ಸೊ ಅವಾಗ ನಾವೇನು ಹೇಳ್ತೀವಿ ಫಸ್ಟ್ ಮಗುಗೆ ಈ ಥರ ಆದಾಗ ಆ ತಂದೆ ತಾಯಿಗೆ ಹೋಗಿ ಜೆನೆಟಿಕ್ ಕೌನ್ಸಿಲಿಂಗ್ ತಗೋಬೇಕು ಅಂತ ಹೇಳ್ತೀವಿ ಸೊ ಅವರು ಅವರು ಜೆನೆಟಿಕ್ ಅನಾಲಿಸಿಸ್ ಎಲ್ಲ ಮಾಡಿ ಎಷ್ಟು ಸಾಧ್ಯತೆ ಉಂಟು ಎರಡನೇ ಮಗು ಮಾಡಿಕೊಂಡ್ರೆ ನಾರ್ಮಲ್ ಇಲ್ಲ ಇಲ್ಲಕ್ಕೆ ಇಲ್ಲ ಏನಾದರೂ ತೊಂದರೆ ಬರೋಕ್ಕೆ ಅಂತ ಅವರು ಹೇಳಿರ್ತಾರೆ ಸೊ ಅದರ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಬೋದು ಅವ್ರು ಏನು ಮಾಡಬೇಕು ಅಂತ ಓಕೆ ಈಗ ಈ ಹಿಯರಿಂಗ್ ಏಡನ್ನು ಎಷ್ಟು ತಿಂಗಳಿಗೊಮ್ಮೆ ಅವರು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಈಗ ಅವ್ರಿಗೆ ಎಷ್ಟು ತೊಂದರೆ ಇದೆ ಅದರ ಬೇಸಿಸ್ ಮೇಲೆ ನಾವು ಹಿಯರಿಂಗ್ ಏಡ್ ಕೊಟ್ಟಿರ್ತೀವಿ ಸೊ ಒಂದು ನಲ್ವತ್ತು ಪರ್ಸೆಂಟ್ ಇದೆ ಇವತ್ತು ಆ ಮಗುವಿಗೆ ತೊಂದರೆ ಅಂತ ಹೇಳಿದರೆ ಅದಕ್ಕೆ ತಕ್ಕಂಗೆ ಹಿಯರಿಂಗ್ ಏಡ್ ಕೊಟ್ಟಿರ್ತೀವಿ ಸೊ ಒಂದು ವರ್ಷಕ್ಕೆ ಒಂದು ಒಮ್ಮೆ ಬಂದು ಆ ಮಗು ಪರೀಕ್ಷೆ ತಿರ್ಗಾ ಮಾಡಿಸ್ಕೊಬೇಕಾಗತ್ತೆ ಎಷ್ಟು ಕೇಳಿಸ್ತಾ ಇದೆ ಸೊ ತಿರ್ಗಾ ನಲ್ವತ್ತು ಪರ್ಸೆಂಟಾಗಿದ್ದರೆ ಅದು ಅದೇ ಮೆಷನ್ನು ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆ ಮೆಷನ್ನು ಆ ಜಾಸ್ತಿ ಆಗಿರೋ ಹಿಯರಿಂಗ್ ಗೆ ಅದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಒಂದು ಮೆಷನ್ ಚೇಂಜ್ ಮಾಡಬೇಕಾಗತ್ತೆ ಇಲ್ಲ ಎರಡನೇದು ಏನು ಅಂತ ಹೇಳಿದ್ರೆ ಅವ್ರು ಸರಿ ನೋಡ್ಕೊಂಡಿಲ್ಲ ಮೆಷಿನ್ ನ ಅವ್ರು ಕರೆಕ್ಟ್ ಆಗಿ ನಾವು ಎಲ್ಲ ಹೇಳ್ಕೊಟ್ಟಿರ್ತೀವಿ ಹೆಂಗ್ ಇಡ್ಬೇಕು ಏನ್ ಮಾಡ್ಬೇಕು ಅಂತ ಅದನ್ನ ನೋಡ್ಕೊತೀವಿ ಅಷ್ಟು ಫೋನ್ ಬಾಳ್ಕೆ ಬರ್ತದೆ ಅದೇ ತರಾನೇ ಹಿಯರಿಂಗ್ ಏಡ್ ಅದ್ ನೋಡ್ಕೊತೀವಿ ನಾವು ಅದ್ರ ಪ್ರಕಾರ ಬಾಳ್ಕೆ ಬರುತ್ತದೆ ಸೊ ಯೂಶಲಿ ಎರಡು ವರ್ಷ ವ್ಯಾರಂಟಿ ಇರ್ತದೆ ಅದರೊಳಗಡೆ ಏನಾದ್ರೂ ಇದ್ರೆ ನಾವು ಕಂಪನಿ ಕಳಿಸಿ ರಿಪೇರ್ ಮಾಡಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಕೈಯಿಂದ ಹಣ ಹಾಕಿ ಅದನ್ನ ರಿಪೇರ್ ಮಾಡ್ಬೇಕಾಗ್ತದೆ ಸೊ ಬಟ್ ನಾವೇನ್ ಕಂಪಲ್ಸರಿ ಹೇಳ್ತೀವಿ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದ್ಸತಿ ಒಂದು ತಿರ್ಗಾ ಪರೀಕ್ಷೆ ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋದು ಒಳ್ಳೇದು ಇಲ್ಲ ನನಗೆ ಅವ್ರಿಗೆ ಏನಾದ್ರೂ ಚೇಂಜಸ್ ಅನ್ಸಿದ್ರೆ ಫಸ್ಟ್ ನಾವು ಪ್ರೋಗ್ರಾಮ್ ಮಾಡಿ ಕಳಿಸಿದ ದಿಸ ಹೆಂಗಿತ್ತು ಇವತ್ತು ಒಂದು ಮೂರು ತಿಂಗಳಿಗೆ ಏನಾದ್ರೂ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ತಕ್ಷಣ ಬಂದು ಅವ್ರಿಗೆ ಏನ್ ಅನ್ಸ್ತದೆ ಅಂತ ಹೇಳಿ ಅದ್ರ ಪ್ರಕಾರ ಚೇಂಜಸ್ ಮಾಡ್ಕೊಳ್ಳಿ ನಾರ್ಮಲ್ ಮಾಡಿಸ್ಕೊಂಡು ಹೋಗಿದ್ರೆ ಒಳ್ಳೇದಾ ಓಕೆ ಈಗ ಕೆಲವು ಮಕ್ಕಳು ಹೇಳ್ತಾರೆ ನಂಗೆ ಇದು ಕಿಯರಿಂಗ್ ಏಡ್ ಹಾಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಕಿವೇರಿ ಕಾಣಿಸ್ತದೆ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ನಂಗೆ ಕಿಂಡಲ್ ಮಾಡ್ತಾರೆ ಅಂತ ಇದಕ್ಕೆ ಬೇರೆ ಏನಾದ್ರೂ ಆಪ್ಷನ್ಸ್ ಉಂಟಾ ಡಾಕ್ಟರ್ ಈಗ ಮನೆಯಲ್ಲಿ ಕೂಡ ಹೇಳ್ತಾರೆ ತಾಯಿ ಹಿಯರಿಂಗ್ ಏಡ್ ಹಾಕೊಂಡು ಆಪ್ಷನ್ ಇನ್ನೊಂದು ಆಪ್ಷನ್ ಇರೋದು ಕಾಕ್ಲರ್ ಇಂಪ್ಲಾಂಟ್ ಅಂತ ಹೇಳ್ತೀವಿ ಏನಾದ್ರೂ ನಿಮ್ಗೆ ಒಂದು ಸ್ವಲ್ಪ ಬಂದೇ ಬರುತ್ತೆ ಆಚೆ ಸೊ ಈಗ ಇರೋ ಮಕ್ಳಿಗೆ ಸ್ಕೂಲಲ್ಲಿ ಮತ್ತೆ ಬೇರೆ ಶಾಲೆಯಲ್ಲೆಲ್ಲ ಹೇಳ್ಕೊಡ್ತಾರೆ ಅದೇ ನಾರ್ಮಲ್ ಅವ್ರನ್ನ ಬೇರೆ ತರ ಟ್ರೀಟ್ ಮಾಡಬಾರ್ದು ಅವ್ರನ್ನೂ ನಿಮ್ ಫ್ರೆಂಡ್ಸ್ ಏನೇ ಅವ್ರ ಜೊತೆನೂ ಇರಬೇಕು ಅಂತ ಸೊ ಹಂಗೇನಾದ್ರೂ ಮಗುಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅವ್ರು ಬಂದು ಹೇಳಿದ್ರೆ ನೀವು ಆ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಹತ್ರ ಮಾತಾಡಿ ಈ ಥರ ಆಗ್ತಾ ಉಂಟು ಸ್ವಲ್ಪ ಅದನ್ನು ನಮ್ಮ ನನ್ನ ಮಗು ಇನ್ಕ್ಲೂಡ್ ಮಾಡಂಗೆ ಮಾಡಿ ಅಂತ ಹೇಳಿ ಮಾತಾಡಿ ಅದನ್ನು ಒಂದು ಸ್ವಲ್ಪ ಸಿಚುವೇಷನ್ನ ಸರಿ ಮಾಡ್ಬೋದು ಅದ್ರ ಬಿಟ್ಟು ನಾ ನಾನು ಅದಕ್ಕೆ ನಾಚಿಕೆ ಆಗ್ತದೆ ಅಂತ ನಾವು ಮೆಷನ್ ಬಿಟ್ರೆ ಆಮೇಲೆ ನಾರ್ಮಲ್ ಬೆಳವಣಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಮಗುಗೆ ಓಕೆ ಡಾಕ್ಟರ್ ಈಗ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಏನಾದರೂ ಸ್ಕೂಲ್ ಸ್ಕೂಲಲ್ಲಿ ಸೊ ಇಂಥ ಮಕ್ಕಳಿಗೆ ಸಮಟೈಮ್ಸ್ ಬೇಕಾಗ್ತದೆ ಸೊ ಬೇ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಸೊ ಒಂದು ಸ್ವಲ್ಪ ಅದಕ್ಕೆ ಯೂಶ್ವಲಿ ನಾವೇನು ಹೇಳ್ತೀವಿ ಅವ್ರನ್ನ ಫಸ್ಟ್ ಪೆನ್ಸಲ್ ಕೂರಿಸಿ ಅವ್ರಿಗೆ ಹಿಂದೆ ಬೋರ್ಡಲ್ಲಿ ತಿರ್ಕೊಂಡು ಮಾತಾಡಬೇಡಿ ಸ್ವಲ್ಪ ಮಗುಗೆ ನೋಡ್ಕೊಂಡು ಮಾತಾಡಿ ಇಲ್ಲ ನಿಮ್ಗೆ ಏನಾದರೂ ಹೇಳಬೇಕು ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ಬಂದು ಮಾತಾಡಿ ಅದೆಲ್ಲ ಹೇಳ್ತೀವಿ ಅದರ ಬಿಟ್ಟು ನಮಗೆ ಬೇರೆ ಬೇರೆ ಅಸಿಸ್ಟಿವ್ ಲಿಸ್ನಿಂಗ್ ಡಿವೈಸಸ್ ಅಂತ ಇದೆ ಕ್ಲಾಸ್ ರೂಮಲ್ಲಿ ಇಂಡಕ್ಷನ್ ಲೂಪ್ ಅಂತ ಹೇಳ್ತೀವಿ ಆ ಥರ ಲೂಪ್ ಹಾಕೋದು ಇಲ್ಲ ಟೀಚರ್ ಮೈಕ್ ಇಟ್ಕೊಂಡು ನೋಡ್ರೆ ಅದು ಡೈರೆಕ್ಟ್ ಆಗಿ ಅವ್ರಿಗೆ ಡೈರೆಕ್ಟ್ ಆಗಿ ಹಿಯರಿಂಗ್ ಏಡಲ್ಲಿ ಕೇಳಿಸೋ ಥರನೋ ಟೆಕ್ನಾಲಜಿ ಇದೆ ಸೊ ಅದನ್ನ ಅವ್ರು ಯೂಸ್ ಮಾಡ್ಕೊಂಡು ಬೆಟರ್ ಆಗಿ ಕೇಳಿಸ್ಕೊಂಬೋದು ಹಂಗೇನೋ ಕೇಳಿಸಿಲ್ಲ ಅಂತ ಹೇಳಿದ್ರೆ ಅವ್ರು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಹತ್ರ ಅವ್ರು ಮಾತಾಡಿ ಎಕ್ಸ್ಟ್ರಾ ಕ್ಲಾಸಸ್ ಅರೇಂಜ್ ಮಾಡ್ಕೊಂಡು ಕಲ್ತ್ಕೊಬೋದು ಏನು ತೊಂದರೆ ಇಲ್ಲ ಓಕೆ ಈಗ ನಮ್ಮ ಕಿವಿ ಎಷ್ಟು ಶಬ್ದವನ್ನ ಕೇಳಿಸ್ಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂದರೆ ಎಷ್ಟು ಸೌಂಡನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದು ಕಿವಿ ಎಷ್ಟು ಈಗ ಎಷ್ಟು ಜೋರಾಗಿ ಅದು ಒಂದು ಎಕ್ಸ್ಟೆಂಟ್ ಇದೆ ಈಗ ನಾವು ಏನು ಹೇಳ್ತೀವಿ ಕಂಫರ್ಟಬಲ್ ಲೆವೆಲ್ ಅಂತ ಹೇಳ್ತೀವಿ ಆ ಕಂಫರ್ಟಬಲ್ ಲೆವೆಲ್ ತನಕ ನಮ್ಗೆ ಓಕೆ ಇರ್ತದೆ ಅನ್ಕಂಫರ್ಟಬಲ್ ಲೆವೆಲ್ ಅಂತ ನಾವು ಮೆಷರ್ ಮಾಡ್ತೀವಿ ಅದನ್ನ ಒಂದು ನಾವು ಡಿ ಬಿ ಅಲ್ಲಿ ಮೆಷರ್ ಮಾಡ್ತೀವಿ ಯೂಶಲಿ ಅದು ಒಂದು ನೂರು ನೂರು ಇಪ್ಪತ್ತು ಡಿ ಬಿ ಹೋದ್ರೆ ನಮ್ಗೆ ಅನ್ಕಂಫರ್ಟಬಲ್ ಅನ್ಸುತ್ತೆ ಸೊ ತುಂಬಾ ನೀವು ಆ ತರ ಅನ್ಕಂಫರ್ಟಬಲ್ ಶಬ್ದಕ್ಕೆ ತುಂಬಾ ಎಕ್ಸ್ಪೋಸ್ ಆದ್ರೆ ಕಿವಿ ಕೇಳಿಸೋದಲ್ಲಿ ಕಮ್ಮಿ ಆಗ್ತದೆ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆದ್ರೆ ಕೇಳಿಸೋದಕ್ಕೆ ಕಮ್ಮಿ ಆಗುತ್ತೆ ಸೊ ಈ ಇದನ್ ಯಾವಾಗ ಆಗತ್ತೆ ಅಂತ ಈಗ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ತರ ಎಲ್ಲ ಕೆಲಸ ಮಾಡ್ತಿದ್ದಾರೆ ಶಬ್ದ ನಾಯ್ಸ್ ಯಾವಾಗ್ಲೂ ಇರ್ತದೆ ಸೊ ಆ ನಾಯ್ಸ್ ಇಂದ ಅವ್ರಿಗೆ ಕಿವಿ ಕೇಳಿಸೋದು ಸ್ವಲ್ಪ ಕಮ್ಮಿ ಆಗ್ತದೆ ಸೊ ಅವಾಗ ಏನ್ ಹೇಳ್ತೀವಿ ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂತ ಬರ್ತದೆ ಸೊ ಅದನ್ನ ಹಾಕೊಂಡ್ರೆ ಎಷ್ಟು ಶಬ್ದ ಒಳಗಡೆ ಹೋಗುತ್ತೆ ಅದನ್ನ ಸ್ವಲ್ಪ ತಡಿಯತ್ತೆ ಅದು ಸೊ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತದೆ ಸೊ ಅವಾಗ ನಿಮ್ಗೆ ಅದನ್ನ ಶಬ್ದ ಈಗ ಪ್ರೊಟೆಕ್ಟಿವ್ ಡಿವೈಸ್ ಏನಿಲ್ಲ ಒಂದು ಮಫ್ ಮಫ ಕಿವಿ ಮೇಲೆ ಹಾಕಿರ್ತೀವಿ ಅದು ಸೊ ಹಾಕಿದಾಗ ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆ ಎಷ್ಟು ಜೋರ ಬರ್ತದೆ ಅದು ಸ್ವಲ್ಪ ಕಮ್ಮಿ ಹೋಗ್ತಾ ಇರ್ತದೆ ಅವಾಗ ನಿಮ್ಗೆ ಕಿವಿ ಕೇಳಿಸೋದು ಕಮ್ಮಿ ಆಗೋದನ್ನ ನೀವು ತಡಿಬೋದು. ಓಕೆ ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಹಾಗೆ ಕೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂತ ಓಕೆ ಸೊ ಈಗ ನೀವು ಏನಾದರೂ ಮಕ್ಕಳಿಗೆ ಈ ಥರ ನಾನು ಹೇಳಿದ್ದೆ ಏನಾದರೂ ಸಮಸ್ಯೆ ಈಗ ಕೇಳಿಸ್ತಾ ಇಲ್ಲ ನನ್ನ ಮಗು ತಿರುಗಿ ನೋಡ್ತಾ ಇಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇಲ್ಲ ಹತ್ರ ಬಂದು ಏನಮ್ಮ ತಿರ್ಗಿ ಹೇಳು ಅಂತ ತಿರ್ಗ ರೆಪಿಟೇಷನ್ ಕೇಳ್ತಾ ಇದೆ ಆ ಥರ ಎಲ್ಲ ಹೇಳಿದಾಗ ಇಲ್ಲ ಮಗು ಆದ್ರೂ ತಿರುಗಿ ನೋಡ್ತಾ ಇಲ್ಲ ಕಿವಿ ಯಾವ್ದಾದ್ರು ಜೋರಾಗಿ ಶಬ್ದ ಬಂದಾಗ ತಿರುಗಿ ನೋಡ್ತಿಲ್ಲ ಅಂತ ಹೇಳಿದಾಗ ತಕ್ಷಣ ನೀವು ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಸೊ ಅಲ್ಲಿ ಬಂದು ನೀವು ತೋರಿಸ್ಬೋದು ಇಲ್ಲಿ ಮಣಿಪಾಲಲ್ಲೂ ಇದೆ ಉಡುಪಿ ಟಿ ಎಂ ಎಫ್ ಹಾಸ್ಪಿಟಲಲ್ಲೂ ಇದೆ ನಮ್ಮದು ಒಂದು ವಿಭಾಗ ಆಮೇಲೆ ಕಾರ್ಕಳದಲ್ಲೂ ಇದೆ ಸೊ ಏನೇನು ಟೆಸ್ಟಿಂಗ್ ಉಂಟು ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಮಗುವುದು ಏನೇನು ಕಿವಿ ಕೇಳಿಸೋದಕ್ಕೆ ಸಂಬಂಧಪಟ್ಟು ಏನೇನು ಪರೀಕ್ಷೆ ಮಾಡ್ಬೋದು ಎಲ್ಲ ಫೆಸಿಲಿಟೀಸು ನಮ್ಮ ಹತ್ರ ಇದೆ ಸೊ ಒಂದು ಕೇ ಮಾ ನಾನು ಕೇಳಿಸ್ತಾ ಇಲ್ಲ ಕೇಳಿಸ್ತ ಇದೆ ಅಂತ ಹೇಳೋ ಒಂದು ಈಗ ಒಂದು ನಾಲ್ಕೈದು ವರ್ಷ ಮಗು ಅಂತಾರೆ ಅದನ್ನು ಕೇಳಿಸ್ಕೊಂಡು ಹೋಗ್ಬೋದು ಸೌಂಡ್ ಟ್ರೀಟೆಡ್ ರೂಮಲ್ಲಿ ಒಂದು ಹೆಡ್ಫೋನ್ಸ್ ಹಾಕಿ ಶಬ್ದ ಕೊಟ್ಟು ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಮಾಡೋ ಒಂದು ಪ್ರೊಸೀಜರ್ ಇದೆ ಅದಕ್ಕೂ ನಮ್ಮದು ಫೆಸಿಲಿಟಿ ಇದೆ ಅದ್ರ ಬಿಟ್ಟು ಫಿಸಿಯೋಲಾಜಿಗೆ ಮಗು ಏನು ಮಾಡೋದು ಬೇಡ ಮಲ್ಕೊಂಡಿದ್ರೆ ಸಾಕು ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದಾಗ ನಾವು ಅದನ್ನು ಮಾಡ್ಬೋದು ಓಕೆ ಈಗ ಹುಟ್ಟದ ಮಗು ಆಗೋದಿಲ್ಲ ಸೊ ಆವಾಗ ನಾವು ಅದನ್ನ ಮಾಡ್ಬೋದು ಸೊ ಅದು ಎ ಬಿ ಆರ್ ಅಂತ ಹೇಳ್ತೀವಿ ಇಲ್ಲ ಓ ಇ ಅಂತ ಹೇಳ್ತೀವಿ ಸೊ ಆ ಪರೀಕ್ಷೆ ಮತ್ತೆ ಮದ್ಯ ಕಿವಿ ಏನಾದ್ರೂ ತೊಂದರೆ ಇದೆಯಾ ಅಂತ ಟಿಂಪಾನೊಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಸೊ ಮದ್ಯ ಕಿವಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಉಂಟಾ ಅದರಿಂದ ನಿಮ್ಗೆ ಕೇಳಿಸ್ತಾ ಇಲ್ವಾ ಆ ಪರೀಕ್ಷೆ ಮಾಡೋಕ್ಕೂ ನಮಗೆ ಎಲ್ಲ ಫೆಸಿಲಿಟೀಸ್ ಇದೆ ಸೊ ಏನಾದ್ರೂ ತೊಂದರೆ ಇದ್ರೆ ನೀವು ಬಂದು ಈ ಫೆಸಿಲಿಟೀಸ್ ಈಗ ಒಂದು ಈ ಎನ್ ಟಿ ಡಾಕ್ಟರ್ ಹತ್ರ ಒಂದು ಫಸ್ಟ್ ಭೇಟಿ ಮಾಡಬೇಡ್ ಮಾಡಬೇಕಾಗ್ತದೆ ಅದಾದ ಮೇಲೆ ಅವರು ನಿಮಗೆ ಕಿವಿ ಕೇಳಿಸೋ ತೊಂದರೆಗೆ ಏನಾದ್ರೂ ಪರೀಕ್ಷೆ ಪರೀಕ್ಷೆ ಮಾಡಬೇಕು ಅಂದರೆ ನಮ್ಮ ಹತ್ರ ಆಡಿಯೋಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ ಸೊ ನಾವು ಏನು ಅದ್ರ ಪ್ರಕಾರ ನಾವು ಏನು ಪರೀಕ್ಷೆ ಮಾಡಬೇಕು ಆ ಪರೀಕ್ಷೆ ಮಾಡಿ ನಿಮ್ಗೆ ಏನು ತೊಂದರೆ ಉಂಟು ಇಲ್ಲ ಅಂತ ಹೇಳಿ ಅದಕ್ಕೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಹಿಯರಿಂಗ್ ಏಡಾ ಕಾಕ್ಲರ್ ಇಂಪ್ಲಂಟಾ ಅದು ಸಹ ನಮ್ಮ ಹತ್ರ ಉಂಟು ನಾವೇ ಎಷ್ಟೊಂದು ಕಂಪನಿ ಬ್ರ್ಯಾಂಡ್ ಹಿಯರಿಂಗ್ ಏಡ್ ಎಲ್ಲ ಹಿಯರಿಂಗ್ ಏಡ್ ಇಟ್ಕೊಂಡಿರ್ತೀವಿ ಮಗು ಸೇ ಮಗು ಮಗುವಿಂದ ತೊಗೊಂಡು ದೊಡ್ಡವ್ರ ತನಕನೋ ಯಾವ್ಯಾವ ಹಿಯರಿಂಗ್ ಏಡ್ ಯೂಸ್ ಮಾಡ್ಬೋದು ಎಲ್ಲನೂ ಇದೆ ಸೊ ಅದು ಪ್ಲಸ್ ಕಾಕ್ಲರ್ ಇಂಪ್ಲಾಂಟಾಗಿ ಬೇಕು ಅಂತ ಹೇಳಿದರೆ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಸರ್ಜನು ಇದ್ದಾರೆ ಎಲ್ಲ ಮಾಡ್ತಾರೆ ಅದು ಬಿಟ್ಟು ನಿಮಗೆ ಮೆಷಿನ್ ಹಾಕಾದ್ಮೇಲೆ ಮೇಲೆ ಥೆರಪಿ ಕೊಡಬೇಕು ಅಂತ ಹೇಳಿದೆ ಸೊ ಥೆರಪಿ ಫೆಸಿಲಿಟೀಸು ಇದೆ ಸೊ ಅದಾದಮೇಲೆ ಮಗು ಕರೆಕ್ಟಾಗಿ ಮಾತು ಆಡಿ ಕೇಳಿಸ್ಕೊಳ್ಳೋಕ್ಕೆ ಎಲ್ಲ ಇದನ್ನು ಫೆಸಿಲಿಟೀಸು ನಮ್ಮ ಹತ್ರ ಇದೆ ಓಕೆ ಇನ್ನು ಕೊನೆಯದಾಗಿ ನವಜಾತ ಶಿಶುವಿನ ತಾಯಿಯಂದ್ರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಅದನ್ನು ಕಿವಿಗೆ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಹುಟ್ಟದ ಮಗುನ ಕಿವಿಯಲ್ಲಿ ಇದು ಎಣ್ಣೆ ಹಾಕೋದು ಇಲ್ಲ ನೀರು ಹೋಗದೆ ಇರೋದು ನೋಡಿಕೊಂಡು ಇಲ್ಲ ಮಗು ರೆಸ್ಪಾಂಡ್ ಮಾಡ್ತಿದ್ಯಾ ಅಂತ ಅವಾಗವಾಗ ನೋಡಿಕೊಂಡು ಮತ್ತೆ ಅವ್ರದ್ದು ಫೀಡಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಸೊ ಅದು ಮೂಗಿಂದ ಬರೋದು ಆ ಥರ ಮಾಡಿದ್ರು ಇನ್ಫೆಕ್ಷನ್ ಆಗ್ತದೆ ಸೊ ಅವ್ರು ಏನೇನು ಡಾಕ್ಟರ್ ಪ್ರಿಕಾಷನ್ಸ್ ಹೇಳಿರ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಇಲ್ಲ ಕಿವಿಯಲ್ಲಿ ಏನೋ ಸೋರ್ತಾ ಇದೆ ಇಲ್ಲ ತುಂಬ ಕೋಲ್ಡ್ ಆಗ್ತದೆ ಶೀತ ಆಗ್ತದೆ ಏನಾದ್ರೂ ಚೇಂಜಸ್ ನೀವು ಮಗುವಲ್ಲಿ ನೋಡಿದ್ರೆ ತಕ್ಷಣ ನೀವು ಡಾಕ್ಟರ್ ಹತ್ರ ಬನ್ನಿ ನೀವೇ ನೀವೇ ಏನಾದ್ರೂ ಮಾಡಿ ಸರಿ ಮಾಡ್ಬಿಡ್ತೀವಿ ಅಂತ ಏನಾದ್ರೂ ಮಾಡಕ್ ಹೋಗಿ ಅದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಅಂತ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಯು ಮಚ್ ವೀಕ್ಷಕರು ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋದು ಫೋರ್ ಸೆವೆನ್